ಈಗ ಯಾರು ನಮ್ಮ ಮನೆಗೆ ನೆಂಟರು ಬಂದ್ರೆ ಸಹ ಇಲ್ಲಿಯ ಸಂಪ್ರದಾಯ ಏನಂತ ಹೇಳಿದ್ರೆ, ನೀವು ಮನೆಯೊಳಗೆ ಬರುವಾಗ ಇದನ್ನು ನೀರನ್ನು ಕಾಲು ತೊಳೆಯಲಿಕ್ಕೆ ಕೊಡ್ಬೇಕು. ಒಂದು ನಾವು ಇಲ್ಲಿ ಏನಂತ ಹೇಳಿದ್ರೆ, ಮೊದಲು ನಿಮ್ಗೆ ಉಪಚಾರ ಮಾಡಿ ನಿಮ್ಗೆ ಬಿಸಿಲಿಗೆ ಬಂದ್ರೆ ಬಾಯಿಕೆ ಕೊಟ್ಟು ನೀವು ಏನು ಬಂದಿದ್ದೀರಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಆ ನಂತರ ಮಾತಾಡು. ಊಟದ ಹೊತ್ತಿನಲ್ಲಿ ನೀವು ನಮ್ಮೊಟ್ಟಿಗೆ ಇದ್ರೆ ನೀವು ಊಟ ಮಾಡಿಯೇ ನಮ್ಮೊಟ್ಟಿಗೆ ಹೋಗ್ಬೇಕು. ಇಲ್ಲಿದ್ದು ಸಂಪ್ರದಾಯ, ಯಾವ ವ್ಯಕ್ತಿಯೇ ಬರಲಿ, ಯಾರೇ ಬರಲಿ, ಅವನು ಈ ಮನೆಯ ಸುತ್ತದೊಳಗೆ ಬಂದ್ರೆ ಅವನು ಬರೀ ಕೈಯಲ್ಲಿ ಈಗ ಒಂದು ಕಷ್ಟದಲ್ಲಿ ಬಂದ. ಮನೆಗೆ ಪೆರುಮುಡೆ ಗುತ್ತು ಅಂತ ಹೇಳುವ ಹೆಸರು. ಈ ಮನೆಯಲ್ಲಿ ಎಷ್ಟು ತಲೆಮಾರುಗಳು ಈ ಮನೆಯನ್ನು ಆಳ್ವಿಕೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳುವ ಬಗ್ಗೆ ನಮ್ಗೆ ಹಿರಿಯರು ಹೇಳುವುದು ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಈಗ ನಾವೇನಂತ ಹೇಳಿದ್ರೆ ಹಿರಿಯರ ಪ್ರಕಾರ, ಹಿರಿಯರ ಪ್ರಕಾರ ಈಗ ನಾನು ಈ ಮನೆಗೆ ಒಂದು ಬಂದು ವಾಸ್ತವ್ಯ ಇದ್ದು ಒಂದು 30 ವರ್ಷದಿಂದ ಇಲ್ಲಿ ವಾಸ್ತವಾಗಿದ್ದೇನೆ. ನಾನು ಕಂಡುಕೊಂಡಂತೆ ಈ ಮನೆಯ ಇತಿಹಾಸ ಏನಂತ ಹೇಳಿದ್ರೆ, ಈ ಮನೆತನ, ಈ ಮನೆಯನ್ನು ಯಾವಾಗ ಯಾವ ಕಾಲದಲ್ಲಿ ಯಾರು ಕಟ್ಟಿದ್ದರು ಅಂತ ಹೇಳೋ ಬಗ್ಗೆ ಇತಿಹಾಸ ಇಲ್ಲ. ಒಂದು ಇದು ಪಟೇಲ ಮನೆ. ಪಟೇಲ ಮನೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಒಂದು ಗ್ರಾಮದ ಸಂಪೂರ್ಣ ಜವಾಬ್ದಾರಿ ಅದನ್ನು ಈ ಮನೆಯವರು ಮಾಳ ಗ್ರಾಮದಲ್ಲಿ ವಹಿಸಿಕೊಂಡಿದ್ರು. ಪಟೇಲ ವೃತ್ತಿ ಅಂತ ಹೇಳಿದ್ರೆ ಒಂದು ಜಮೀನ್ದಾರನಾಗಿ. ಇಲ್ಲಿ ಈ ಮನೆಯ ವಿಶೇಷತೆ ಏನಂತ ಹೇಳಿದ್ರೆ, ಆವಾಗ ಭೂಮಸ್ತುದೆಯ ಇದು ಯಾವ್ದು ಕಾನೂನ ಮೊದಲು 1,000 ಭೂಮಿ ನಮ್ಮ ಮನೆಗೆ ಇರುವಾಗ ಈ ಯಾರು ಗೇಣಿದಾರರು ಇದ್ದಾರೆ ಅವರು ಅಕ್ಕಿಮುಡಿಯನ್ನು ತಂದು ಈ ಮನೆಯಲ್ಲಿ ಇಡಬೇಕು. ಈ ಮನೆಯಲ್ಲಿ ಆವಾಗ ಸಾಧಾರಣ ನಾನು ನನ್ನ ಹಿರಿಯರು ಹೇಳ್ತಿದ್ದ ಕೇಳ್ತಿದ್ದೆ, 1,000 ಮುಡಿ ಅಕ್ಕಿ ಮುಡಿ ಈ ಮನೆಯಲ್ಲಿ ಸ್ಟಾಕ್ ಆಗ್ತಿತ್ತು. ಆವಾಗ ಈ ಮನೆದು ಒಂದು ವಿಶೇಷತೆ ಏನಂತ ಹೇಳಿದ್ರೆ, ರೇಷನ್ ಇಲ್ಲೇ ಸರಕಾರದ್ದು ರೇಷನ್ ಇದ್ದ ವ್ಯವಸ್ಥೆ ಇಲ್ಲಿಗೆ ಬಂದು ಪಡೆದುಕೊಂಡು ಹೋಗ್ಬೇಕು. ಎರಡನೇದು ಡಾಕ್ ಹಾಕುದಾದ್ರೆ ಎಲ್ಲ ಆವಾಗ ಎಲ್ಲ ನಮ್ಗೆ ಏನಾದ್ರು ಒಂದು ಕಾಯಿಲೆ ಬಂದ್ರೆ ಡಾಕ್ ಹಾಕುದು ಇದೆಲ್ಲ ಇತ್ತು. ಅದು ಈ ಮನೆಯಲ್ಲೇ ಮಾಡುವಂತದ್ದು ಯಾರು ಇಲ್ಲಿಗೆ ಬರ್ಬೇಕು. ಎರಡನೇದು ಮೂರನೇದು ಮಾಳ ಗ್ರಾಮದಲ್ಲಿ ಯಾರಾದ್ರೂ ಅಸೌಖ್ಯದಲ್ಲಿ ಬಿದ್ರೆ ಅವರು ಈ ಮನೆಯ ಯಜಮಾನನಿಗೆ ವರ್ತಮಾನ ಕೊಟ್ರೆ ಈ ಮನೆಯಲ್ಲಿ ಆವಾಗ ಕಾರ್ಕಳಕ್ಕೆ ಅವರನ್ನು ಹೊತ್ಕೊಂಡು ಹೋಗಲು ಒಂದು ಇದಿತ್ತು. ಏನಂತ ಹೇಳಿದ್ರೆ ಒಂದು ಪಲ್ಲಕ್ಕಿ ಆಗಿ ಮರದ್ದು ಬಟ್ಟೆದ್ದು ಅದರಲ್ಲಿ ಅವರನ್ನು ಮಲಗಿಸಿ 4 ಮಂದಿ ಯುವಕರು ಇವರನ್ನು ಹೊತ್ಕೊಂಡು ಕಾರ್ಕಳಕ್ಕೆ ಕರ್ಕೊಂಡು ಹೋಗ್ಬೇಕು. ಒಂದು ಆವಾಗ ಏನಂತ ಹೇಳಿದ್ರೆ ಈಗಿನ ಹಾಗೆ ಸ್ಟೇಷನ್ ಇರಲಿಲ್ಲ. ಒಂದು ಏನಾದ್ರೂ ಒಂದು ಊರಿನಲ್ಲಿ ವ್ಯಾಜ್ಯ ಕಲಹ ಭಿನ್ನಾಭಿಪ್ರಾಯ ಬಂದ್ರೆ ಅವರು ಈ ಮನೆಗೆ ಬಂದು ಈ ಮನೆಯ ಯಜಮಾನನಿಗೆ ದೂರು ಕೊಡ್ಬೇಕು. ಆವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ ಇತ್ಯರ್ಥ ಆಗುವ ಒಂದು ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಕ್ರಮ ಹೇಗೆ ಅಂತ ಹೇಳಿದ್ರೆ ನೋಡಿ, ಇದೇ ಓ ಅಲ್ಲಿ ಮೆಟ್ಟಲು ಉಂಟು, ಮನೆಯ ಮೆಟ್ಟಲು ಉಂಟು, 3 ಮೆಟ್ಟಲು. ಈಗ ಒಂದು ವೇಳೆ 2 ವ್ಯಕ್ತಿಯ ಒಳಗೆ ಭಿನ್ನಾಭಿಪ್ರಾಯ, ಅದರಲ್ಲಿ ಅಪರಾಧಿ ಯಾರು ಅಂತ ನಾವು ಹುಡುಕುದು. ಅದಕ್ಕೆ ಏನಂತ ಹೇಳಿದ್ರೆ 2 ಮಂದಿ ಸಹ ಆ ಮೆಟ್ಟಲನ್ನು ಸ್ಪರ್ಶಿಸಿ ಕೈ ಮುಗ್ದು ಹೋಗ್ಬೇಕು. ನಮ್ಗೆ ಇದರಲ್ಲಿ ಅಪರಾಧಿ ಯಾರು ಅಂತ ಹೇಳಿದ್ರೆ 2 ದಿನದೊಳಗೆ ಅಲ್ಲ 24 ಗಂಟೆ ಒಳಗೆ ಯಾರು ತಪ್ಪು ಮಾಡಿದ್ದಾರೆ ಆ ವ್ಯಕ್ತಿ ಇಲ್ಲಿಗೆ ಬಂದು ನಾನು ಇಂಥ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಗೋಚರ ಆಗುವಂತದ್ದು ಒಂದು ಕಾಲ ಇಲ್ಲಿತ್ತು. ಆ ನಂತರ ಇಡೀ ಮಾಡದಲ್ಲಿ ಯಾರಾದ್ರೂ ಆಕಸ್ಮಿಕವಾಗಿ ಸತ್ರೆ ಆ ಹೆಣದ ಜವಾಬ್ದಾರಿ ಈ ಮನೆಯ ಯಜಮಾನನಿಗೆ, ಅಂದ್ರೆ ಅವನೇ ಜವಾಬ್ದಾರಿ, ಪೊಲೀಸ್ ಬರ್ಲಿಕ್ಕಿಲ್ಲ. ಈ ಗ್ರಾಮಕ್ಕೆ ಆವಾಗ ನಿಮ್ಮ ತಹಶೀಲ್ದಾರ ಅಲ್ಲ ಏಷ್ಯಾ ಯಾವ ಸರಕಾರದ ಅಧಿಕಾರಿಗಳು ಮಾಳ ಗ್ರಾಮಕ್ಕೆ ಬರಬೇಕಾದ್ರೆ ಈ ಮನೆಯ ಯಜಮಾನನ ಹತ್ರ ಮಾತಾಡಿ ಅವನು ಗ್ರಾಮಕ್ಕೆ ಬರ್ಬೇಕು. ಅಂದ್ರೆ ಅಷ್ಟು ಪವರ್ ಈ ಮನೆಯ ಯಜಮಾನನಿಗೆ ಇತ್ತು. ಮತ್ತೆ ಇಲ್ಲಿ
ಎಲ್ಲಿಯೂ ವಿಲೇವಾರಿ ಆಗದಂತ ಕೋರ್ಟ್ ಕಚೇರಿಯಲ್ಲಿ ವಿಲೇವಾರಿ ಆಗದಂತ ಪಂಚಾಯತಿಗೆ ನ್ಯಾಯ ಪಂಚಾಯತಿಗೆ ಈ ಮನೆಯಲ್ಲಿ ವಿಮರ್ಶೆ ಆಗ್ತಿತ್ತು. ಯಾಕೆಂತ ಹೇಳಿದ್ರೆ ಇಲ್ಲಿ ಅವನು ಬಂದು ಹೇಳಿದ ಮೇಲೆ ಆ ಸತ್ಯದ ಫಲಿತಾಂಶ ನಿಮ್ಗೆ 24 ಗಂಟೆ ಒಳಗೆ ಗೊತ್ತಾಗ್ತಿತ್ತು. ಅದೇನು ಈಗೆಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅದೆಲ್ಲ ಏನಾಯ್ತು ಅಂತ ತುಂಬಾ ಮಂದಿ ಕೇಳ್ತಾರೆ. ಮನೆ ಈಗ ಸಹ ಈ ಮನೆತನಕ್ಕೆ ಗೌರವ ಕೊಡ್ತಾರೆ. ಮಾಳ ಗ್ರಾಮದಲ್ಲಿ ಈಗ ಸಹ ಈ ಮನೆಗೆ ಗೌರವ ಉಂಟು. ಆದ್ರೆ ಆ ಶಕ್ತಿಗಳು ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ನಾನು ಹೇಳುದು ಈಗ ಇದು ಕಲಿಯುಗ. ಈಗ ನಾವು ಅದಕ್ಕೆ ಸರಿಯಾಗಿ ಇದ್ದೇವ ಇಲ್ಲವ ಅಂತ ಹೇಳುವ ವಿಚಾರ ಬೇರೆ. ಆದ್ರೆ ನಮ್ಮ ಈ ಮಣ್ಣಿನಲ್ಲಿ ನಮ್ಮ ಒಂದು ಇರಾದೆ ಏನಂತ ಹೇಳಿದ್ರೆ, ಒಂದು ಹಿರಿಯರ್ನವರು ಯಾವ ಸಂಪ್ರದಾಯ ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಆದಷ್ಟು ಉಳಿಸಿಕೊಂಡು ಹೋಗುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನೋಡಿ, ಇದೊಂದು ಮನೆ ಎದುರು ಬಾತಿಯಾರ ಗದ್ದೆ ಅಂತ ಇದು ಗದ್ದೆ. ಈ ಗದ್ದೆಯ ವಿಶೇಷತೆ ಏನಂತ ಹೇಳಿದ್ರೆ, ಮೈಲಿಗೆ ಆದವರು ಅಂದ್ರೆ ಈಗ ಒಂದು ಸೂತಕದವರು, ಆ ನಂತರ ಮುಟ್ಟು ಆಗುವಂತ ಹೆಂಗಸರು ಈ ಗದ್ದೆಗೆ ಇಳಿಲಿಕ್ಕೆ ಇಲ್ಲ. ಆ ನಂತರ ನಮ್ಮ ಜಾಗದ ಒಂದು ಮೂಲದ ಇವರಿದ್ರು ಹರಿಜನ ಅಂತ ಹೇಳಿ, ಅಂದ್ರೆ ಅವರು ಮೂಲದವರೇ ನಮ್ಮ ಜಾಗದಲ್ಲಿ ಇದ್ದು ಈ ಮನೆಯ ಎಲ್ಲ ಕೆಲಸಕ್ಕೆ ಅವರು ಬರಬೇಕು, ಕೃಷಿ ಕೆಲಸಕ್ಕೆ ಇತ್ಯಾದಿ ಕೆಲಸಕ್ಕೆ. ಅವರು ಬಂದು ಇಲ್ಲಿ ಒಂದು ಗದ್ದೆಗೆ ಒಂದು ಬಾಳೆ ಗಿಡ ಹಾಕುವ ಕ್ರಮ ಉಂಟು, ಅದಕ್ಕೆ ಬಾರೆ ಹಾಕುವ ಕ್ರಮ ಅಂತ ಹೇಳ್ತಾರೆ. ಆ ನಂತರ ನಮ್ಮ ಊರಿದ್ದು ಅಸ್ರಣ್ಣರು ಬಂದು ಇಲ್ಲಿ ದೈವದೇವರಿಗೆ ಪ್ರಾರ್ಥನೆ ಮಾಡಿ ಆ ನಂತರ ಬೀಜವನ್ನು ಗದ್ದೆಗೆ ಹಾಕಬೇಕು. ಇದೆಲ್ಲ ಮುಂಚಿನಿಂದ ನಡೆದುಕೊಂಡು ಬಂತ ಒಂದು ಪರಂಪರೆ. ಈಗ ನಾನು ಬಂದು ಒಂದು 10-30 ವರ್ಷ ಆದ್ರೆ ಸಹ ನಾನು ವರ್ಷಂ ಪ್ರತಿ ಆ ಕ್ರಮವನ್ನು ನಂಗೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ನಾನೀಗ ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಹಿರಿಯರು ಹಾಕಿಕೊಂಡ ಎಂತ ಒಂದು ದಾರಿ ಮಾಡಿದ್ದಾರೆ, ಆ ದಾರಿಯನ್ನು ಉಳಿಸಿಕೊಂಡು ಆ ಜವಾಬ್ದಾರಿ ನಮ್ಮ ತಲೆ ಮೇಲೆ ಉಂಟು. ಇದಕ್ಕೆ ಎಲ್ಲ ಆಗ್ಲಿಕ್ಕೆ ನಮ್ಗೆ ನಮ್ಮ ಹಿರಿಯರು ನನ್ನ ಮನೆತನದ ಸದಸ್ಯರ ಇವರು ಎಲ್ಲ ಸಹಕಾರ ಕೊಡ್ತಾರೆ. ಮತ್ತೆ ವರ್ಷಂ ಪ್ರತಿ ನಾವೆಲ್ಲ ನಮ್ಮ ಮನೆತನಕ್ಕೂ ಸಂಬಂಧಪಟ್ಟ ಒಂದು ಫ್ಯಾಮಿಲಿಯಲ್ಲಿ ಒಟ್ಟು ಕೊಡ್ತೇವೆ, ಕಾರ್ಯಕ್ರಮಗಳು ಆಗ್ತೇವೆ. ಆದ್ರೆ ಈಗ ಏನಂತ ಹೇಳಿದ್ರೆ, ನಮ್ಗೆ ಎಲ್ಲ ಭೂ ಮಸೂದೆಯಲ್ಲಿ ಜಾಗಗಳು ಹೋಗಿ ಈಗ ನಮ್ಗೆ ಒಬ್ಬರೊಬ್ಬರಿಗೆ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟಿದೆ. ಆದ್ರೆ ಸಹ ಆ ಜಾಗವನ್ನು ಹಿಡ್ಕೊಂಡು ನಾವು ತೃಪ್ತಿಯಲ್ಲಿದ್ದೇವೆ. ನಮ್ದು 1,000 ಎಕರೆ ಭೂಮಿ ಹೋಯ್ತು, ನಮ್ಗೆ ದೊಡ್ಡ ಹೊಡೆತ ಬಿತ್ತು, ನಮ್ಗೆ ಆರ್ಥಿಕ ಸಂಕಷ್ಟ ಆಯ್ತು ಅಂತ ಹೇಳಿ ನಾವು ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ನಮ್ಮ ಅವರು ಎಷ್ಟು ಸಾಧ್ಯ ಉಂಟು ಇದ್ದದನ್ನು ನಾವು ದುಡ್ದು ನಾವು ತಿಂದು ಅದನ್ನು ಸ್ವಲ್ಪ ಧರ್ಮ ಕಾರ್ಯಗಳಿಗೆಲ್ಲ ಹಾಕಿ ಯಾರಾದ್ರೂ ಒಂದು ಕಷ್ಟಕಾಲದಲ್ಲಿ ಈ ಮನೆಗೆ ಬಂದ್ರೆ ನಾವು ಈ ತನಕ ಅವರಿಗೆ ಒಂದು ಸಹಾಯ ಹಸ್ತವನ್ನು ಮಾಡದೆ ಬಿಡುವುದಿಲ್ಲ. ನಮ್ಮ ಒಂದು ಯೋಗ್ಯತೆಗೆ ನಮ್ಮ ಒಂದು ಗೌರವಕ್ಕೆ ಎಷ್ಟು ಸಾಧ್ಯ ಉಂಟು ಯಾರೇ ಬರಲಿ. ಮತ್ತೆ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ಈ ಮನೆಗೆ ಬಂದ್ರೆ ಸಹ ಊಟದ ಹೊತ್ತಿಗೆ ಊಟ, ಆ ನಂತರ ಕಾಫಿ ತಿಂಡಿ ಅವನು ಅವನಿಗೆ ಕೊಟ್ಟೇ ಈ ಮನೆಯಿಂದ ಕಳಿಸುದು. ಎರಡನೇದ್ದು ಇಲ್ಲಿ ಮಾಳ ಮಲ್ಲಾರ್ ಅಂತ ಹೇಳಿ ಒಂದು ಜಾಗ ಉಂಟು, ಅಲ್ಲಿ ಬ್ರಾಹ್ಮಣ ಚಿತ್ಪವನ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ಕಾಲ ಪರಶುರಾಮ ದೇವಸ್ಥಾನ ಉಂಟು. ಆವಾಗ ಈ ಬ್ರಾಹ್ಮಣರಿಗೆ ಮಳೆಗಾಲದಲ್ಲಿ ಊಟಕ್ಕೆ ಅಕ್ಕಿದ್ದು ಕೊರತೆ ಆದಾಗ ಆ ಬ್ರಾಹ್ಮಣರು ಈ ಮನೆಗೆ ಬಂದು ಇಲ್ಲಿ ಯಜಮಾನನನ್ನು ಸಂಪರ್ಕ ಮಾಡಿ ಇಲ್ಲಿಂದ ಅಕ್ಕಿಯನ್ನು ಹಿಡ್ಕೊಂಡು ಹೋಗಿ ಅವರು ಊಟ ಮಾಡುತ್ತಿದ್ದದ್ದು ಈಗ ಸಹ ಅವ್ರು ಹೇಳ್ತಾರೆ. ನಿಮ್ಮ ಮನೆಗೆ ನಾವು ನಮ್ಮ ತಂದೆಯವರು ಬಂದಿದ್ದಾರೆ ಕಿರಣ್ರೆ, ನಾವು ಹೇಳ್ತು ಕೇಳಿದ್ದೇವೆ ಹಾಗೆ ಅಂತ. ಒಟ್ಟು ಏನಂತ ಹೇಳಿದ್ರೆ, ಇಡೀ ಮಾಳ ಗ್ರಾಮದಲ್ಲಿ ಪೆರ್ಮಡೆ ಗುತ್ತ ಅಂತ ಹೇಳುವ ಬಗ್ಗೆ ಎಲ್ಲರಿಗೆ ಅದು ಚಿರಪರಿಚಿತ ಮನೆ ಒಂದು, ಅಂದ್ರೆ ಆ ಭೂಮಿ ಇದ್ದದಿಂದ ಆದಿಂದ ಅವರು ಯಾವ ರೀತಿಯ ಒಂದು ಪ್ರೀತಿ ಪ್ರೇಮ ಬಾಂಧವ್ಯವನ್ನು ನಮ್ಮ ಮೇಲೆ ಇಟ್ಟುಕೊಂಡಿದ್ದಾರೆ. ನಾವು ಸಹ ಈಗ ಅವರಿಗೆ ಭೂಮಿ ಹೋಗಿದೆ, ಅವರು ನಮ್ಮ ಒಕ್ಕಲ್ನವರು ನಾವು ಅಂತ ಹೇಳುವ ಭಾವನೆಯನ್ನು ಇಟ್ಟುಕೊಳ್ಳದೆ ನಾವು ಒಂದು ಕುಟುಂಬದಾಗಿ ಅವರೊಟ್ಟಿಗೆ ನಾವು ಈಗ ಸಹ ಒಳ್ಳೆ ಬಾಂಧವ್ಯನ ಇಟ್ಟುಕೊಂಡು ಎಂತ ಸಮಸ್ಯೆ ಇದ್ದೆ ಸಹ ನಾವು ಮಾತಾಡಿಕೊಂಡು ಅವನ್ನು ಸರಿ ಮಾಡಿಕೊಂಡು ಹೋಗ್ತಿದ್ದೇವೆ. ನಮ್ಮೊಳಗೆ ಒಂದು ಕಲಹ ವ್ಯಾಜ್ಯ ಭಿನ್ನಾಭಿಪ್ರಾಯ ಈ ತನಕ ಇಲ್ಲ. ಅದೊಂದು ಈ ಮಣ್ಣಿನ ಒಂದು ಆಶೀರ್ವಾದ ಅಂತ ಹೇಳಿ ನಾನು ನಿಮ್ಗೆ ಹೇಳುದು. ಮತ್ತೆ ಬೆರ್ಮುಡೆ ಗುತ್ತಿಗೆ ಸಂಬಂಧಪಟ್ಟಂತ ದೈವ ದೇವರುಗಳ ಸಂಬಂಧಪಟ್ಟ ಬೇರೆ ಬೇರೆ ಊರಿನ ಕೆಲವು ಜವಾಬ್ದಾರಿಗಳಂತ ಉಂಟು. ಹೌದು, ಅದೇ ನಾನು ನಿಮ್ಗೆ ಹೇಳಿದ್ದೇನೆ. ಈಗ ಈ ಮನೆತನಕ್ಕೆ ಸಂಬಂಧಪಟ್ಟು ಮಂಜಪಿಲ್ ಅಂತ ಹೇಳಿ ಅಲ್ಲಿ ನೇಮ ಆಗ್ತದೆ. ಮತ್ತೆ ಈ ಒಂದು ಸ್ಥಾನ ಗರಡಿ ಅಂತ ಜೀರ್ಣೋದ್ಧಾರ ಕೇಳ್ತಿದೆ ಅಲ್ಲಿ ಕೋಲಾಗ್ತದೆ. ಈಗ ನಮ್ಮ ಬಸದಿದ್ದು ಕಾರ್ಯಕ್ರಮ ವರ್ಷಾವಧಿ ಉತ್ಸವ ಎಂತ ಮಾಡ್ಬೇಕು ಅದು ಮಾಡ್ತೇವೆ. ಈಗ ಈಗ ಜೀರ್ಣೋದ್ಧಾರಕ್ಕೆ ಇದ್ದದ್ದು ಆದಿ ಬ್ರಹ್ಮನೇಶ್ವರ ಉಬರಾಲ್ ದೇವಸ್ಥಾನದ್ದು ಮುಂಚೆ ವಾರ್ಷಿಕ ಕಾರ್ಯಕ್ರಮಗಳು ನಡೆದಿತ್ತು.
ಇದೆಲ್ಲಕ್ಕೆ ಏನಂತ ಈ ಮನೆಯವರು ಊರಿಗೆ ಹೋಗಿ ಊರಿನವರನ್ನು ಇಟ್ಕೊಂಡು ಸಂಬಂಧಪಟ್ಟವ್ರನ್ನ ಇಟ್ಕೊಂಡು ಮಾಡಿಕೊಂಡು ಬಂದಂತ ಪದ್ಧತಿ. ಅದೊಂದು ಸಂಪ್ರದಾಯ. ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ ಡಿಕ್ರೇಷನ್ ಇನ್ನ ಕಾನೂನಿಗಿಂತ ಮುಂಚೆ ನಮ್ಗೆ ಬೇಕಾದಷ್ಟು ಇಲ್ಲಿ ಆದಾಯ ಇತ್ತು, ಆ ಉತ್ಪತ್ತಿಯಲ್ಲಿ ಮಾಡಿಕೊಂಡು ಹೋಗ್ತಿದ್ದೆವು. ಈಗೇನಾಗಿದೆ ಅಂತ ಹೇಳಿದ್ರೆ ಭೂಮಿ ಹೋಯ್ತು, ಉತ್ಪತ್ತಿ ಹೋಯ್ತು. ಈಗ ನಮ್ಗೆ ಸಿಕ್ಕಿದ್ದು ಒಂದು 5 ಎಕರೆಯಲ್ಲಿ ನಾವು ದುಡ್ದು ನಮ್ಮದನ್ನು ನಾವು ಅದರಲ್ಲಿ ಎಷ್ಟು ಬೇಕಾದ್ರೂ ಇಟ್ಕೊಂಡು ಇದನ್ನು ಬಾಕಿ ಇದ್ದಕ್ಕೆ ನಾವು ಹಾಕ್ಬೇಕು, ಆ ಪರಿಸ್ಥಿತಿ ನಮ್ಗೆ ಬಂದಿದೆ. ಆದ್ರೆ ಸಹ ಏನಂತ ಹೇಳಿದ್ರೆ ಈಗಿನ ನಮ್ಮ ಒಂದು ಯುವ ಪೀಳಿಗೆ ಒಂದು ಕಲ್ತು ಅಂದ್ರೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕಲಿತು ಹೊರ ಊರಿಗೆ ಹೋಗಿ ಒಂದು ಒಳ್ಳೆ ಉದ್ಯೋಗ ಹಿಡಿದು ಅದನ್ನೊಂದೊಂದು ಉಳಿಸಿಕೊಂಡು ಹೋಗು ಅಂತ ಹೇಳುವ ಬಗ್ಗೆ ಅವರಿಗೊಂದು ಒಲವು ಉಂಟು. ಅದು ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಎಲ್ಲಾ ಯುವ ಪೀಳಿಗೆಯವರು ಒಳ್ಳೆಯವರಂತ ಹೇಳುವ ಬಗ್ಗೆ ಅಂತಲ್ಲ, ಒಳ್ಳೆಯವರು ಇದ್ದಾರೆ. ಇದನ್ನು ನಮ್ಮ ನಮ್ಮ ಮನೆಯ ಒಂದು ಮೂಲಕಟ್ಟ, ನಮ್ಮ ಗ್ರಾಮದ ದೇವರದ್ದು ಮೂಲಕಟ್ಟ ಸಂಪ್ರದಾಯ, ಧಾರ್ಮಿಕ ಚೌಕಟ್ಟು, ಇದೆಲ್ಲ ಪದ್ಧತಿ ಎಂತ ಉಂಟು, ಇದನ್ನು ಉಳಿಸಿಕೊಂಡು ಹೋಗ್ಬೇಕಂತ ಹೇಳೋ ಇರಾದೆ ಎಲ್ರಿಗೆ ಉಂಟು. ಕಲಿಯುಗ ಅಂತ ಆದೇಶ, ಈಗ ಎಷ್ಟು ವಿಜ್ಞಾನ ಮುಂದೆ ಆದೇಶ, ದೇವರದ್ದು ಶಕ್ತಿ ಅಂತ ಹೇಳುವ ಒಂದು ಒಂದು ಶಕ್ತಿ ಉಂಟಲ್ಲ, ಅದು ಈಗ ಸಹ ಗೋಚರ ಉಂಟು. ನಾವು ಏನು ಮಾಡಿದ್ರೆ ಸಹ ತಪ್ಪಿ ಹೋದ್ರೆ ಸಹ ಆ ದೇವರು ನಿಮ್ಗೆ ಸೂಚನೆ ಕೊಡ್ತಾನೆ, ನೀನು ಈಗ ನೀನು ಕಲ್ತದ್ದು ಹೆಚ್ಚಿಗೆ ಆಯ್ತು, ನೀನೀಗ ಬೇಡದಿದ್ದದ್ದು ಕೆಲಸ ಮಾಡಿಕೊಂಡು ಹೋಗ್ತಿದ್ದಿ, ನೀನು ಹಾಗೆ ಮಾಡುವುದು ಸರಿಯಲ್ಲ, ನೀನು ಹೀಗೆ ಈ ದಾರಿಯಲ್ಲಿ ಹೋಗ್ಬೇಕಂತೇಳಿ ಅವ್ರು ನಮ್ಗೆ ಸೂಚನೆ ಕೊಡ್ತಾರೆ. ಆದ್ರಿಂದ ನಾವು ಯಾವಾಗ್ಲೂ ಹಿರಿಯ ವ್ಯಕ್ತಿಗಳಿಗೆ ಒಂದು ಗುರುಸ್ಥಾನಕ್ಕೆ ಒಂದು ಧಾರ್ಮಿಕ ಚೌಕಟ್ಟಿಗೆ, ನಾನು ಎಷ್ಟೇ ದೊಡ್ಡ ಒಂದು ಸಿರಿವಂತ ಆದ್ರೆ ಸಹ ನಾವು ಅದಕ್ಕೆ ತಲೆ ಆಗ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇದು ನಾನು ಮಾಡಿದ್ದಲ್ಲ, ನಾನು ಇಲ್ಲಿ ನಿಮಿತ್ತವಾಗಿ ನನ್ನ ಹಿರಿಯರ ಕಾಲದಿಂದ ಬಂದಂತ ಬಳುವಳಿಯನ್ನು ನಾನು ಅನುಭವಿಸಿಕೊಂಡು ಹೋಗ್ತಾ ಇದ್ದೇನೆ ವಿನಃ ಇದು ನಾನು ಮಾಡಿದ್ದಲ್ಲ. ಇದು ಈಗ ಹಿರಿಯರು ಸಂಪಾದನೆ ಮಾಡಿಕೊಂಡು ಇದನ್ನು ಉಳಿಸಿದ್ದಾರೆ. ಈಗ ನನ್ನ ಕರ್ತವ್ಯ ಇಲ್ಲಿ ಏನು, ನೀನು ಬದುಕುವಾಗ ಇದನ್ನು ಸಹ ಇದನ್ನು ಉಳಿಸಿಕೊಂಡು ಹೋಗು ಒಂದು ತಿಳಿಸಿದ್ದಾರೆ ನೋಡು, ಇದನ್ನು ಉಳಿಸಿಕೊಂಡು ಹೋಗ್ಬೇಕು, ಇದು ಹಾಳು ಮಾಡಬಾರ್ದು, ಆ ಸಂಪ್ರದಾಯ ನಿಂಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡಿಕೊಂಡು ಹೋಗು. ಹಾಗೆ ನಾನು ನನ್ನ ಮಕ್ಕಳ ಹತ್ರ ಈಗಿನ ಯುವ ಪೀಳಿಗೆಯಲ್ಲಿ ಏನೇನು ಹೇಳುವುದಂತ ಹೇಳಿದ್ರೆ, ನಿಮ್ಮ ನಿಮ್ಮ ಮನೆಯ ಒಂದು ಎಂತ ಸಂಸ್ಕೃತಿ ಉಂಟು, ನೀವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಎಷ್ಟೇ ನಿಮ್ಮ ಹತ್ರ ಸಂಪಾದನೆ ಇರಲಿ, ಅದನ್ನು ಮರಿಬಾರ್ದು. ನಾನು ಹುಟ್ಟುವಾಗ ನನ್ನ ಪರಿಸ್ಥಿತಿ ಹೇಗಿತ್ತು, ಈಗ ನಾನು ಹೇಗೆ ಆದೆ, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಈ ಸಂಸ್ಕೃತಿ, ಈ ಭಾರತೀಯ ಸಂಸ್ಕೃತಿ ಇದರದಷ್ಟು ದೊಡ್ಡ ಶ್ರೇಷ್ಠ ಭಾರತದಲ್ಲಿ ನಿಮ್ಮ ಯಾವ ದೇಶದಲ್ಲಿ ಇಲ್ಲ. ಈಗ ಎಲ್ಲರೂ ಭಾರತಕ್ಕೆ ಒಂದು ತಲೆಬಾಗುದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಸಂಪ್ರದಾಯ ಒಂದು ಸಂಸ್ಕೃತಿಗೆ ಈಗ ಸಹ ಹೊರ ದೇಶದವರು ಗೌರವ ಕೊಡುದು ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಅಷ್ಟು ಅಚ್ಚುಕಟ್ಟುತನ, ಒಂದು ಶಿಸ್ತು, ಒಂದು ನಿಯಮ, ಒಂದು ಸಂಪ್ರದಾಯ, ಒಂದು ಭಕ್ತಿ ಉಂಟು. ನೋಡಿ ನಮ್ಮ ಭಾರತದಲ್ಲಿ ಇದ್ದಷ್ಟು ದೇವಸ್ಥಾನಗಳು ಇಲ್ಲಿಲ್ಲ, ಎಷ್ಟೋ ನಾಶ ಆಗಿ ಹೋಗಿದೆ, ಆದ್ರೆ ಸಹ ಅಷ್ಟೇ ಈಗ ಪುನಃ ಪ್ರತಿಷ್ಠೆ ಇದೆ. ಆದ್ರಿಂದ ಎಲ್ಲ ದೇಶಗಳಿಗೆ ಕಂಟಕ ಬರ್ತದೆ, ನಮ್ಮ ಭಾರತಕ್ಕೆ ಕಂಟಕಗಳು ಕಡಿಮೆ. ಯಾಕೆಂತ ಹೇಳಿದ್ರೆ ಈ ಶಕ್ತಿಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ. ನಾನು ಹೇಳುದಂತ ಹೇಳಿದ್ರೆ ಒಂದು ಗ್ರಾಮ ಒಂದು ಸುಭಿಕ್ಷೆಯಲ್ಲಿ ಇರಬೇಕಾದ್ರೆ ಈ ದೇವರದ್ದು ದೈವಗಳ ಪಾತ್ರ ದೊಡ್ಡದು. ಇದನ್ನು ನಾವು ಆಧುನಿಕತೆ ಈಗಿನ ಕಾಲದಲ್ಲಿ ಶೋಕಿ ನಾನು ಸುಖ ಪಡಿಬೇಕಂತ ಹೇಳಿ ಇದನ್ನು ನಾವು ಎಷ್ಟು ಮೂಲಗಂಪು ಮಾಡಿಕೊಂಡು ಹೋದ್ರೆ ನಾವು ಅಷ್ಟೇ ಸಂಕಷ್ಟಕ್ಕೆ ಬೀಳ್ತೇವೆ. ನಮ್ಮ ಒಂದು 100 ರೂಪಾಯಿಯಲ್ಲಿ 90 ರೂಪಾಯಿ ನಾನು ಖರ್ಚು ಮಾಡಿ 10 ರೂಪಾಯಿಯನ್ನು ನೀವು ದಾನ ಧರ್ಮಕ್ಕೆ ದೇವರ ಕೆಲಸಕ್ಕೆ ನೀವು 10 ರೂಪಾಯಿ ಇಟ್ಟರೆ ಇದು ನಡೆಸಿಕೊಂಡು ಹೋಗ್ತದೆ. ಯಾಕೆಂತ ಹೇಳಿದ್ರೆ ಇದು ಒಬ್ಬರಿಂದ ಆಗುವಂತದ್ದು ಕೆಲಸ ಅಲ್ಲ, ಸಾಮೂಹಿಕವಾಗಿ ಸರ್ವ ಸಮುದಾಯ ವರ್ಗದವರು ಎಲ್ಲರೂ ಚಿಂತನೆ ಮಾಡಿ ನಮ್ಮ ಗ್ರಾಮದ ಒಂದು ಪರಂಪರೆ, ನಮ್ಮ ಗ್ರಾಮದ ಒಂದು ಸಂಸ್ಕೃತಿಯನ್ನು ಉಳಿಸಬೇಕಂತ ಹೇಳುವ ಬಗ್ಗೆ ಅವರು ಯಾವಾಗ ಚಿಂತನೆ ಮಾಡ್ತಾರೆ ಅಷ್ಟ ದನಕ್ಕೆ ನಮ್ಗೆ ತೊಂದರೆ ಇಲ್ಲ. ಮನೆ ನೋಡುವ ಒಂದೇ ಮರ ಅಲ್ಲ ಸರ್, ಈ ಮರಕ್ಕೆ ಎಲ್ಲಿ ಸಹ ಒಂದು ಜಾಯಿಂಟ್ ಇಲ್ಲ. ನೀವು ಲೆಕ್ಕ ಹಾಕಿ ಆವಾಗ ಈ ಮರವನ್ನು ಹೇಗೆ ನಿಲ್ಲಿಸಿದ್ದಾರೆ. ಹೌದೇ, ಆವಾಗ ಮಿಷಿನರಿ ಇಲ್ಲ ಸರ್. ಅದೇ ಮತ್ತೊಂದು ವಿಚಾರ, ಎಷ್ಟು ವರ್ಷ ಆಗಿರುವ ಅದೇ ನಾನು ಹೇಳಿದ್ದು, ಈಗ ಈ ಮನೆಯದ್ದು ಇತಿಹಾಸ ಎಷ್ಟು ಯಾವಾಗ ಕಟ್ಟಿದ್ದಾರೆ ಅಂತ ಹೇಳೋ ಬಗ್ಗೆ ನಮ್ಗೆ ದಾಖಲೆಗಳು ಇಲ್ಲ. ಇದು
ನಿಂಗೆ ಈ ಮನೆದು ಎಲ್ಲ ಮಣ್ಣು, ಹೌದೇ, ಮಣ್ಣಿನ ಗೋಡೆ, ಮಣ್ಣಿನ ನೆಲ ಇತ್ತು. ಈಗ ನಾವೇನು ಮಾಡಿದ್ರು ಅಂತ ಹೇಳಿದ್ರೆ, ಈಗ ಯಾರಾದ್ರೂ ನೆಂಟರು ಒಳ್ಳೆ ಯೋಗ್ಯ ವ್ಯಕ್ತಿಗಳು ಬರುವಾಗ ಮಣ್ಣಿನ ನೆಲ ನೋಡುವಾಗ ನಮ್ಗೆ ಅವರಿಗೆ ಸ್ವಲ್ಪ ಇದಾಗ್ತದೆ. ಎಂತ ಮಾಡಿದ್ರೆ ನೀವು ಇನ್ನು ಸಹ ಮಣ್ಣಿನ ನೆಲದಲ್ಲಿ ಇದ್ದೀರಿ, ಸ್ವಲ್ಪ ಒಂದು ಏನಾದ್ರೂ ಒಂದು ಸ್ವಲ್ಪ ಇದು ಮಾಡಲಿಲ್ಲ ಅಂತ. ಅದಕ್ಕೆ ನಾವೇನು ಮಾಡಿದ್ದೆ ಅಂತ ಹೇಳಿದ್ರೆ, ಮಣ್ಣನ್ನು ಕೆತ್ತಿ ಈಗ ಒಂದು ಸಾಣೆ ಮಾಡಿ ಬಿಟ್ಟೆವು. ಆದ್ರೆ ನಮ್ಮ ಇರಾದೆ ಏನಂತ ಹೇಳಿದ್ರೆ, ಈ ಮನೆಯ ಮೂಲ ಒಂದು ಒರಿಜಿನಾಲಿಟಿ ಉಂಟು. ಯಾವುದು ಮೂಲ ಅಂದ್ರೆ, ಅದನ್ನು ಬದಲಾವಣೆ ಮಾಡ್ಲಿಕ್ಕಿಲ್ಲ. ಈಗ ಇಲ್ಲಿ ನಮ್ಮ ಮನೆಯಲ್ಲಿ ಏನು ನಾವು ಬದಲಾವಣೆ ಮಾಡಬೇಕಾದ್ರು, ನಾವು ಈಗ ಧಾರ್ಮಿಕ ಚೌಕಟ್ಟಿನೊಳಗೆ ನಮ್ಮ ಅಸಣ್ಣರನ್ನು ಊರಿದ್ದು, ಅಸಣ್ಣರನ್ನು ಕರೆದು ಅದು ಮಾಡಬಹುದಾ? ಅದಕ್ಕೆ ದೇವರ ಒಪ್ಪಿಗೆ ಇದ್ರೆ ನಾವು ಬದಲಾವಣೆ ಮಾಡಬಹುದು. ಇಲ್ಲದಿದ್ರೆ ಹೇಗೆ ಉಂಟು ಅದನ್ನು ಗಟ್ಟಿ ಮಾಡಿಕೊಂಡು ಹೋಗುದು. ಇದು ಯಾಕೆಂತ ಹೇಳಿದೆ ನೋಡಿ, ಇದೇ ನಾನು ನಿಮ್ಮ ಹತ್ರ ಮೆಟ್ಟಲು ಹೇಳಿದೆ, ಅವನು ಯಾರು ಬಂದ ಈ ಮೆಟ್ಟಲನ್ನು ಸ್ಪರ್ಶಿಸಿ ಹೋಗ್ಬೇಕು. ಅವನು ತಪ್ಪು ಮಾಡಿದನೆ ಇಲ್ಲ, 24 ಗಂಟೆಯೊಳಗೆ ರಿಸಲ್ಟ್ ನೋಡಿ. ಈ 4 ಕಂಬಗಳು ಆವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ಕಾರ್ಯಕ್ರಮ ಆಗುವಾಗ ಒಂದು ಚಪ್ಪರ ಹಾಕ್ಲಿಕ್ಕೆ ಒಂದು ಮಾಡಿದ್ದಾರೆ. ಎರಡನೇದು, ಯಾರು ತಪ್ಪು ಮಾಡಿದ್ರು ಅವನು ಬಾಯಿ ಬಿಡದಿದ್ರೆ ಆ ಕಂಬಕ್ಕೆ ಕಟ್ಟಿ ಅವನಿಗೆ ಚಾಟಿಯಲ್ಲಿ ಬಾರಿಸಿ ಬಾಯಿ ಬಿಡಿಸ್ತಿದ್ರು. ಇದು ನನ್ನ ಹಿರಿಯರು ಹೇಳುವಂತದ್ದು ಮಾತನ್ನು ನಾನು ನಿಮ್ಮ ಹತ್ರ ಹೇಳು. ಯಾಕೆಂತ ಹೇಳಿದ್ರೆ, ಇದು ಅವರಿಗೆ ಗೊತ್ತಿದ್ದ ವಿಷಯಗಳು. ನೋಡಿ, ಇದೆಲ್ಲ ನಮ್ಮ ಹಿರಿಯ ವ್ಯಕ್ತಿಗಳದ್ದು. ನಾನು ಯಾಕಂತ ಹೇಳಿದ್ರೆ, ನಾವು ಎಷ್ಟು ಆಧುನಿಕತೆಗೆ ಹೋದ್ರೆ ಸಹ ಹಿರಿಯರನ್ನು ಮರೆಯುವಂತ ಅವರದ್ದು ಒಂದು ಸ್ಮರಣೆ ನಮ್ಮ ಮೇಲೆ ಇದ್ರೆ ನಿಮ್ಗೆ ಅವರದ್ದು ಒಂದು ಆಶೀರ್ವಾದ ಸಿಗ್ತದೆ. ವಿನಃ ನಾವು ಅದನ್ನು ಬಿಟ್ರೆ ನಮ್ಗೆ ಅವರದ್ದು ಆಶೀರ್ವಾದ ಸಿಗುದಿಲ್ಲ. ನೋಡಿ, ಹಳೆ ಕಾಲದಲ್ಲಿ ನೋಡಿ ಈ ರೀತಿ ಎಲ್ಲ ಏನಂತ ಹೇಳಿದ್ರೆ ನೋಡಿ, ಈಗ ಯಾರು ನಮ್ಮ ಮನೆಗೆ ನೆಂಟರು ಬಂದ್ರೆ ಸಹ ಇಲ್ಲಿಯ ಸಂಪ್ರದಾಯ ಏನಂತ ಹೇಳಿದ್ರೆ, ನೀವು ಮನೆಯೊಳಗೆ ಬರುವಾಗ ಇದನ್ನು ನೀರನ್ನು ಕಾಲು ತೊಳೆಯಲಿಕ್ಕೆ ಕೊಡ್ಬೇಕು. ಒಂದು, ನಾವು ಇಲ್ಲಿ ಏನಂತ ಹೇಳಿದ್ರೆ, ಮೊದ್ಲು ನಿಮ್ಗೆ ಉಪಚಾರ ಮಾಡಿ ನಿಮ್ಗೆ ಬಿಸಿಲಿಗೆ ಬಂದ್ರೆ ಬಾಯಿಕೆ ಕೊಟ್ಟು ನೀವು ಏನು ಬಂದಿದ್ದೀರಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಆ ನಂತರ ಮಾತಾಡ್ಬೇಕು. ಊಟದ ಹೊತ್ತಿನಲ್ಲಿ ನೀವು ನಮ್ಮೊಟ್ಟಿಗೆ ಇದ್ರೆ ನೀವು ಊಟ ಮಾಡಿಯೇ ನಮ್ಮೊಟ್ಟಿಗೆ ಹೋಗ್ಬೇಕು. ಇಲ್ಲಿದ್ದು ಸಂಪ್ರದಾಯ, ಯಾವ ವ್ಯಕ್ತಿಯೇ ಬರಲಿ, ಯಾರೇ ಬರಲಿ, ಅವನು ಈ ಮನೆಯ ಸೂತ್ರದೊಳಗೆ ಬಂದ್ರೆ ಅವನು ಬರೀ ಕೈಯಲ್ಲಿ ಈಗ ಒಂದು ಕಷ್ಟದಲ್ಲಿ ಬಂದ, ಒಬ್ಬ ಒಂದು ದೇವಸ್ಥಾನಕ್ಕೆ ಸಹಾಯ ಕೇಳ್ಕೊಂಡು ಬಂದ. ನಮ್ಮ ಈ ಮನೆತನದ ಒಂದು ನಮ್ಗೆ ಗೌರವಕ್ಕೆ ಎಷ್ಟು ಸಾಧ್ಯ ಉಂಟು, ನಾವು ಅದನ್ನೊಂದು ಅವನಿಗೆ ಕೊಟ್ಟು ನೋಡು ಮಾರೆ ಮಾಡು. ಯಾಕೆಂತ ಹೇಳಿದ್ರೆ, ನಮ್ಮ ಪರಿಸ್ಥಿತಿ ಕಷ್ಟ ಇದ್ರೆ ಸಹ ನಾವು ಅದನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ, ಎಲ್ಲರಿಗೆ ಸರಿಯಾಗಿ, ದೇವರಿಗೆ ಸರಿಯಾಗಿ, ಸಮಾಜಕ್ಕೆ ಸರಿಯಾಗಿ ನಾವು ಮುಂದೆ ಹೋಗಿಕೊಂಡು ಹೋಗ್ಬೇಕಾಗ್ತದೆ. ನೋಡಿ, ಇದು ನೋಡಿ, ಈ ಮನೆಯದ್ದು ಒಂದು ವಿಶೇಷತೆ ಏನಂತ ಹೇಳಿದ್ರೆ ನೋಡಿ, ಇದು ಎಲ್ಲ ಮರದ ಮುಚ್ಚಿಗೆ. ಇದರದ್ದು ನಿಮ್ಗೆ ಶಕ್ತಿ ಏನಂತ ಹೇಳಿದ್ರೆ, ನೀವು ಏಪ್ರಿಲ್ ಮೇ ಜೋರು ಬಿಸಿಲು ಸುಡುವಂತ ಬಿಸಿಲು ಇರುವಾಗ ನೀವು ಈ ಮನೆಯೊಳಗೆ ಬಂದ್ರೆ ನಿಮ್ಗೆ ತಂಪಾಗ್ತದೆ. ದೇವರ ದಿನ ಚಳಿಗಾಲದಲ್ಲಿ ಇದು ಬಿಸಿ ಆಗ್ತದೆ, ಬಿಸಿ ಆಗ್ತದೆ. ನೋಡಿ, ಇದೆಲ್ಲ ಎಲ್ಲ ಮರಗಳಿವೆ. ಈಗೆಲ್ಲ ಕಂಪಿನದ್ದು ರಾಡ್ ಹಾಕಿ ಸೆಲ್ಫ್ ಎಲ್ಲ ಮಾಡ್ತಾರೆ. ನೋಡಿ, ಇದನ್ನು ಎಲ್ಲ ಮರದಲ್ಲಿ ಮಾಡಬೇಕಾದ್ರೆ ಆವಾಗ ಒಂದು ಪರಿಶ್ರಮ, ಅವರದ್ದೊಂದು ಬುದ್ಧಿವಂತಿಕೆ ನೀವು ಹೇಗೆ ಇತ್ತಂತ ನೀವು ಲೆಕ್ಕ ಹಾಕಿ ನೋಡಿ. ಈಗ ಬರುವಾಗ ನಮ್ಗೆ ನೋಡಿ ತಂಪು, ಒಂದು ನಿಮ್ಗೆ ತಂಪಾಯ್ತು. ಹೌದೇ ನೋಡಿ ಸರ್, ನೋಡಿ ಇದು ಏನಂತ ಹೇಳಿದ್ರೆ, ನಮ್ಮ ನಾನು ನಿಮ್ಮ ಹತ್ರ ಒಂದು ಇಲ್ಲಿ ನ್ಯಾಯ ಪಂಚಾಯತಿಗೆ ಆಗುವಂತ ಮನೆ ಅಂತ ನಿಮ್ಮ ಹತ್ರ ನಾನೊಂದು ಪೀಠಿಗೆ ಹೇಳಿದೆ. ಈ ಮನೆಯ ಒಳಗೆ ಬರುವ ವ್ಯಕ್ತಿಗಳು ಯಾರಂತ ಹೇಳಿದ್ರೆ, ಬ್ರಾಹ್ಮಣರು ಬರ್ಬೋದು, ಕೊಂಕಣರು ಬರ್ಬೋದು, ನಾವು ಜೈನ್ಸ್ ಬರ್ತಾರೆ. ಈ ಮನೆಯ ಒಳಗೆ ಯಾರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ ಎಲ್ಲ ಆ ಮೆಟ್ಟಲು ಪ್ರಮಾಣಕ್ಕೆ ಇರುವಂತದ್ದು. ಯಾರು ಒಳ್ಳೆ ವ್ಯಕ್ತಿ ಮನೆಯ ಒಳಗೆ ಬರ್ತಾರೆ ಅವರದ್ದು ಸಮಸ್ಯೆ ಇದ್ರೆ ಈ ಮಂಚದ ಮೇಲೆ ಮುಂಚಿನ ಯಜಮಾನ ಕುತ್ಕೊಳ್ಬೇಕು. ನಾವು ಇಲ್ಲಿ
ಕೆಳಗೆ ಕುತ್ಕೊಂಡ್ರು ಈ ಮಂಚದ ಮೇಲೆ, ಇದಕ್ಕೆ ಒಂದು ಪಟ್ಟದ ಮಂಚ ಅಂತ ಹೇಳ್ತಾರೆ. ಅಂದ್ರೆ ಇದು ಸತ್ಯ ಸುಳ್ಳನ್ನು ವಿಮರ್ಶೆ ಮಾಡುವಂತದ್ದು ಮಂಚ. ಈ ಮಂಚದಲ್ಲಿ ಕುತ್ಕೊಂಡು ಯಜಮಾನ ನಿಮ್ಗೆ ಯಾವ ಜಡ್ಜ್ಮೆಂಟ್ ಕೊಡ್ತಾನೆ ಅದು ಫೈನಲ್. ಇದು ಬೇರೆ ಯಾವ ವಿಷಯಕ್ಕೆ ನಾವು ಇದನ್ನು ಬಳಸ್ಲಿಕ್ಕಿಲ್ಲ. ಆದ್ರೆ ಈಗ ಇದರಲ್ಲಿ ಇದು ಎಂತಾಗಿದೆ, ಅದು ಸತ್ಯವಾಯಿತು, ಎಲ್ಲಿ ಹೋಯಿತು, ಅದಕ್ಕೆ ನಮ್ಮ ಪ್ರಶ್ನೆ ಇಲ್ಲ. ಆದ್ರೆ ನಾವು ಅದನ್ನು ಹೇಗೆ ಒಂದು ಅವರು ಇದು ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಉಳಿಸಿಕೊಂಡು ನಾವು ಹೋಗ್ಬೇಕಲ್ಲ ಸರ್. ಯಾಕೆಂತ ಹೇಳಿದ್ರೆ ಇದನ್ನು ಉಳಿಸಿಕೊಂಡದ್ದು ಹೋಗದಿದ್ರೆ ನಾಳೆ ನಮ್ಮ ನಾವೇ ನಾಶ ಆಗ್ತೇವೆ. ಈಗ ಈ ಸಂಸ್ಕೃತಿಯಿಂದಾಗಿ ನಾವು ಉಳಿದದ್ದು ಈಗ ಇದೆಲ್ಲ ಇದೆಲ್ಲ ಒಂದೇ ಮರದ್ದು ನೋಡಿ. ಈಗ ಮುಂಚೆ ಈಗ ಎಲ್ಲ ಕಬಾಟುಗಳು ಆರಾಮ್ ದೊಡ್ಡ ದೊಡ್ಡ ಗೋಡ್ರೇಜ್ಗಳೆಲ್ಲ ಮಾಡ್ತಾರೆ ನೋಡಿ. ಮುಂಚಿನವರದ್ದೆಲ್ಲ ಒಂದು ಮರದ್ದು ಇದೆ, ಏನಾದ್ರೂ ಸಾಮಗ್ರಿಗಳು ಇಡಬೇಕಾದ್ರೆ ಒಂದೇ ಮರದಲ್ಲಿ, ಇದಕ್ಕೆ ನೀವು ಪೀಸ್ ಜಾಯಿಂಟ್ ಏನಿಲ್ಲ. ಹಾಗಾದ್ರೆ ಎಷ್ಟು ಮರಗಳು ಆವಾಗ ಇತ್ತು ಅಂತ ನೀವು ಲೆಕ್ಕಾಚಾರ. ಆದ್ರಿಂದ ನೋಡಿ ಇದು ನಿಮ್ಗೆ ಒಂದು ಹೇಳಿಕೆ ಮಾಡ್ತದೆ. ನೀವು ಮೊನ್ನೆ ಒಬರಾದ ದೇವಸ್ಥಾನದ ಬಗ್ಗೆ ನೀವು ನೋಡಿದ್ರೆ ನೋಡಿ, ಅದೊಂದು ನಾವು ನಿಮ್ಗೆ ಮುಂಚೆ ಹೇಳಿದೆ ಅಕ್ಕಿ ಮುಡಿ ಇಡುವಂತದ್ದು ನೋಡಿ. ಇದರಲ್ಲಿ ಅಕ್ಕಿ ಮುಡಿ ಇಡಬೇಕು, ಅಡಿಯಲ್ಲಿ ಒಲೆಯಲ್ಲಿ ಹೊಗೆ ಹಾಕಿದ್ರೆ ಈ ಅಕ್ಕಿ ಮುಡಿಗಳು ಎಷ್ಟು ವರ್ಷ ಹೋದ್ರೆ ಸಹ ಏನಾಗುದಿಲ್ಲ. ಇದು ಮುಂಚಿನ ಒಂದು ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಮಾಳಿಗೆ ಉಂಟು, ಅಷ್ಟೇ ಜಾಗ ಉಂಟು. ಮತ್ತೆ ಮನೆಯ ಎರಡು ಅಂಗಳಗಳು ಉಂಟು. ಒಂದು ಕೃಷಿಗೆ ಸಂಬಂಧಪಟ್ಟದ್ದು, ಅಂದ್ರೆ ಕೃಷಿಗೆ ನಮ್ಗೆ ಭತ್ತ ಎಲ್ಲ ಇದು ಮಾಡ್ಲಿಕ್ಕೆ, ಇದು ಒಳಗಿನ ಅಂಗಳ, ಇದು ಎಲ್ಲಿಯಾದ್ರೂ ಇಲ್ಲಿ ಕಾರ್ಯಕ್ರಮ ಆಗುವಾಗ ಇದು ಮಾಡ್ಲಿಕ್ಕೆ. ಮತ್ತೆ ಮುಂಚೆ ಎಲ್ಲ ಏನಂತ ಹೇಳಿದ್ರೆ ಇಲ್ಲಿ ಗಾಡಿ ಇತ್ತು, ಎತ್ತುಗಳ ಗಾಡಿಗಳು, ಎರಡು ಮೂರು ಗಾಡಿಗಳು ಇದ್ರೆ ಅವನು ದೊಡ್ಡ ಒಬ್ಬ ವ್ಯಕ್ತಿ ಅಂತ ಆವಾಗದ್ದು ಕಾಲದಲ್ಲಿ. ಈಗ ಒಂದು 10 ಕಾರ್ ಇದ್ರೆ ಅವನು ಭಾರಿ ಶ್ರೀಮಂತ ಹೇಳ್ತಾರೆ. ಆವಾಗ ಒಂದು 2-3 ಗಾಡಿಗಳಿದ್ರೆ ಅವನು ದೊಡ್ಡ ಶ್ರೀಮಂತ ಪದ್ಧತಿ ಇತ್ತು. ಇದು ಕಾಲಕ್ರಮೇಣ ನೀವು ಹೇಳಿದಾಗ ಎಲ್ಲ ಬದಲಾವಣೆಗಳು ಆದಾಗೆ ನಮ್ಮ ಈ ಇದು ಕಡಿಮೆ ಆಗ್ತಾ ಕೂಡ. ಆದ್ರೆ ಸಹ ನಮ್ಮ ಮೂಲ ಕಟ್ಟಿನ ಪದ್ಧತಿ ಸಂಸ್ಕೃತಿ ಉಂಟಲ್ಲ, ಇದನ್ನು ನಾನು ಎಷ್ಟು ಎಷ್ಟು ನಾನು ವ್ಯಕ್ತಿತ್ವ ಮೇಲೆ ಹೋದ್ರೆ ಸಹ ನಾವು ಇದನ್ನು ಬಿಡಬಾರ್ದು. ನಾವು ಇದನ್ನು ನಾಶ ಮಾಡಿದ್ರೆ ನಮ್ಮ ಅವನತಿಯನ್ನು ನಾವೇ ತಂದುಕೊಂಡ. ಇದು ನಾನೊಂದು ಯಾಕೆಂತ ಹೇಳಿದ್ರೆ ಈ ಮನೆಯಲ್ಲಿ ಇದ್ದು ನಾನು ಏನಾದ್ರೂ ತಪ್ಪು ಅಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಂಗೆ ಸೂಚನೆ ಸಿಗ್ತದೆ ನೋಡಿ, ನೀನು ನೀನು ಮಾಡುದು ತಪ್ಪು, ಆ ಸರಿ ಅದನ್ನು ನೀನು ಮಾಡಬಾರ್ದು ಅಂತ ಹೇಳಿ ನಮ್ಗೆ ಆ ಶಕ್ತಿಗಳು ಪ್ರೇರಣೆ ಕೊಡ್ತದೆ. ಇದು ನಾನು ಕಂಡುಕೊಂಡಂತ ಸತ್ಯ. ಯಾಕೆಂತ ಹೇಳಿದ್ರೆ ಆ ರೀತಿಯಾಗಿ ನಾವು ಈ ಮನೆಯಲ್ಲಿ ಬದುಕಬೇಕಾಗ್ತದೆ. ಆ ರೀತಿಯಾಗಿ ನಾವು ಮನೆಯಲ್ಲಿ ಬದುಕದಿದ್ರೆ ನಿಮ್ಗೆ ಈ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ನಿಮ್ಮನ್ನು ಬಿಡುದಿಲ್ಲ. ಹಿರಿಯರ್ನವರಿಗೆ ಗೊತ್ತುಂಟು, ಹಿರಿಯರ್ನವರಿಗೆ ಗೊತ್ತುಂಟು ಇಲ್ಲಿ ಎಂತ ನಡೀತಿತ್ತು. ಮುಂಚೆ ನಾನು ನಿಮ್ಗೆ ಹೇಳಿದೆ ಅಲ್ಲ, ಒಂದು ಪಟೇಲ ಒಂದು ವ್ಯಕ್ತಿಗೆ ಅಷ್ಟು ಅಧಿಕಾರ ಇತ್ತು ಅವಾಗ. ಅಂದ್ರೆ ಆ ಇಡೀ ಮಾಡದ ಉಸ್ತುವಾರಿ ಅವನಿಗೆ, ಎಲ್ಲ ಹೊಣೆಗಾರಿಕೆ ಅವನಿಗೆ. ಬೇರೆ ಯಾರು ಸರಕಾರಿ ಅಧಿಕಾರಿಗಳು ಬರಬೇಕಾದ್ರೂ ಅವನ ಅನುಮತಿ ಕೇಳಿ ಬರ್ಬೇಕು. ಹಾಗೆ
ಅಶೋಕ ಇಲ್ಲದಿದ್ರೆ ಕಾರ್ಕಳಕ್ಕೆ ಕರ್ಕೊಂಡು ಹೋಗುವಂತದ್ದು ವ್ಯವಸ್ಥೆಗಳು ಈ ಮನೆಯಲ್ಲಿ ಇತ್ತು. ರೇಷನ್ಗೆ ಆಹಾರ ದಾಸ್ತಾನು ಈ ಮನೆಯಲ್ಲಿ. ಡಾಕು ಹಾಕುದಾದ್ರೆ ಯಾರು ಆರೋಗ್ಯ ಇಲಾಖೆಯವರು ಈ ಮನೆಗೆ ಬರಬೇಕು. ಮತ್ತೆ ನಿಮ್ಗೆ ನಾನು ಹೇಳಿದೆ ಅಲ್ಲ, ನ್ಯಾಯ ಪಂಚಾಯತ್ಗೆ ಏನಾಗ್ಬೇಕಾದ್ರೆ ಆವಾಗ ಸ್ಟೇಷನ್ ಇರ್ಲಿಲ್ಲ, ಈ ಮನೆಯಲ್ಲೇ ಬಂದು ಇತ್ಯರ್ಥ ಆಗುವಂತದ್ದು ಕಟ್ಲೆ. ಅಂದ್ರೆ ಅಲ್ಲ, ಅವರೆಲ್ಲ ಈ ಮನೆಗೆ ಒಂದು ಅಭಿಮಾನ ಇಟ್ಟು ಸಂಕಷ್ಟ ಕಾಲದಲ್ಲಿ ಆರ್ಥಿಕ ಕೊರತೆ ಆದಾಗಿರ್ಲಿ ಈ ಮನೆಯ ಜಮಾನದ ಹತ್ರ ಹಣವನ್ನು ತಕೊಂಡು, ಈಗ ನಾವು ಸಾಲ ತಗೊಳ್ತೇವೆ ನೋಡಿ, ನಂಗೆ ಮಳೆಗಾಲದಲ್ಲಿ ಕಷ್ಟ, ನಂಗೆ ಸ್ವಲ್ಪ ಅದನ್ನು ಅವರು ಮತ್ತೆ ಮರುಪಾವತಿ ಮಾಡಿದ್ರು. ಹಾಗೆ ಊಟಕ್ಕೆ ಅಕ್ಕಿ ಇಲ್ಲದಾಗ ಅವರು ಈ ಮನೆಗೆ ಬಂದು ಯಜಮಾನ ಅಂತ ಮಾತಾಡಿ ಒಂದು ಎರಡು ಮೂರು ಅಕ್ಕಿ, ಎರಡು ಮೂಡಿ ಅಕ್ಕಿ ಇಟ್ಕೊಂಡು ಹೋಗುದು. ಅಂದ್ರೆ ಇಲ್ಲಿ ಆವಾಗ ಒಂದು 2,000-3,000 ಅಕ್ಕಿ ಮುಡಿ ಸ್ಟಾಕ್ ಇರ್ತಿತ್ತು, ನೀವು ಲೆಕ್ಕ ಹಾಕಿ. ಅಂದ್ರೆ ಇದು ಡಿಕ್ಲೇಷನ್ ನ ಕಾನೂನಿಗಿಂತ ಮೊದಲು, ಡಿಕ್ಲೇಷನ್ ಹೋದ ಮೇಲೆ ಇದೆಲ್ಲ ಯಾವ್ದಿಲ್ಲ ಬಿಡಿ. ಈಗ ನಮ್ಮದನ್ನು ನಾವು ಎಷ್ಟು ಉಂಟು ಅದನ್ನು ಮಾಡಿಕೊಂಡು ನಾವು ಬರ್ತದೆ ಅಷ್ಟೇ, ಇನ್ನೊಬ್ಬರ ಹತ್ರ ಮಾತಾಡ್ಲಿಕ್ಕೆ ಇಲ್ಲ. ಹಾಗೆ ಒಂದು ಸಿನಿಮಾ ಇಲ್ಲಿ ಶೂಟಿಂಗ್ ಆಯ್ತು ಒಂದು 50 ದಿನ, ಅದು ಏನೋ ಆರ್ಥಿಕ ಕೊರತೆಯಲ್ಲಿ ನಿಂತು ಹೋಯ್ತು. ಆ ನಂತರ ತುಂಬಾ ವ್ಯಕ್ತಿಗಳು ನಮ್ಗೆ ಒಂದು ಗ್ರಾಮದಲ್ಲಿ ಹಳೇ ಮನೆ ಗುತ್ತಿನ ಮನೆಯಲ್ಲಿ ನಾವೊಂದು ಶೂಟಿಂಗ್ ಮಾಡ್ತೇವೆ ಅಂತ ಹೇಳಿ ತುಂಬಾ ಮಂದಿಗಳು ಬಂದ್ರು. ಅವರು ಬಂದು ಇಲ್ಲೆಲ್ಲ ನೋಡಿದ ಕೂಡಲೇ ಆ ನಮ್ಮ ಚಾವಡಿಯನ್ನು ನೋಡಿ, ನಾವು ಮೇಲೆ ಬರುದು ಸರಿಯಲ್ಲ, ನಮ್ಗೆ ಒಂದು ಹೊರಗಿಂದ ಹೊರಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳುವ ಅವರ ಬಾಯಲ್ಲಿ. ಯಾಕೆಂತ ಹೇಳಿದ್ರೆ ಯಾರು ಅಪರಿಚಯ ಬಂದ್ರೆ ಸಹ, ಈಗ ನಾವು ನಿಮ್ಮನ್ನು ಬನ್ನಿ ಅಂತ ಹೇಳಿದ್ರೆ ನೀವು ಬಂದ್ರಿ, ಇಲ್ಲದಿದ್ರೆ ಯಾರು ಅಂಗಳಗಿಂತ ಮೇಲೆ ಹೋಗ್ಲಿಕ್ಕೆ ಇಲ್ಲ. ಈಗ ನಿಜವಾಗಿ ಅದು ಚಾವಡಿಗೆ ಏನಂತ ಹೇಳಿದ್ರೆ, ನಾವು ಈಗ ನಾನು ಏನಂತ ಹೇಳಿದ್ರೆ ಈಗ ಪೇಟೆಗೆ ಹೋಗಿ ಬಂದೆ ಸಹ ನಾನು ಸ್ನಾನ ಮಾಡಿಯೇ ಮನೆಯೊಳಗೆ ಬರ್ತೀನಿ, ಹೊರಗೆ ಹೋದ್ರೆ ಕಾಲು ತೊಳೆದುಕೊಂಡೇ ಒಳಗೆ ಬರ್ತೇವೆ. ಇದು ಮುಂಚಿನ ಸಂಪ್ರದಾಯ. ಯಾಕೆಂತ ಹೇಳಿದ್ರೆ ಅಶುದ್ಧತೆ ಮೈಲಿಗೆ, ಮತ್ತೆ ನೀವು ದುರಭ್ಯಾಸಗಳನ್ನಿಟ್ಟು ಚಾವಡಿಗಳಿಗೆ ಹೋದ್ರೆ ನಮ್ಗೆ ಏನಂತ ಹೇಳಿದ್ರೆ, ನಮ್ಗೆ ಸೂಚನೆ ಗೊತ್ತಾಗ್ತದೆ, ಒಂದು ನಾಗರಾವ್ ಬರ್ತದೆ, ಅದೇನೋ ಬಂತಂತ ಹೇಳಿದ್ರೆ ನೀವು ಚಿಂತನೆ ಮಾಡುವಾಗ ಅದು ಸೂಚನೆ ಕೊಡ್ತದೆ, ನೀವು ಸರಿ ಇಲ್ಲ, ಇಲ್ಲದಿದ್ದರೆ ನೀನು ಈ ಮನೆಯಲ್ಲಿ ಒಂದು ತಪ್ಪು ಮಾಡಿದ್ದಿ ಅಂತ ಹೇಳೋ ಬಗ್ಗೆ ಸೂಚನೆ ಕೊಡುವಂತ ಅವನೇ. ಇದು ನಿಮ್ಗೆ ಯಾಕೆ ಅಂತ ಹೇಳಿದ್ರೆ, ಈಗ ಸಹ ಈಗಿನ ಆಧುನಿಕ ಕಾಲದಲ್ಲಿ ಸಹ ಆ ಸಂಬಂಧ ದೈವಗಳದ್ದು ಆ ಶಕ್ತಿಗಳಿಗೆ ಈಗ ಸಂಬಂಧ. ಅವನು ಆ ಚಾವಡಿಯಲ್ಲಿ ಮುಂಚಿನ ಯಜಮಾನ ಆ ಚಾವಡಿಯಲ್ಲಿ ಆ ಒಂದು ನಿಂತು ಕೆಳಗೆ ಅಂಗಳದಲ್ಲಿ ನಿಂತವನಿಗೆ ಏನಾದ್ರೂ ಒಂದು ಮಾತು ಹೇಳಿದ್ರೆ ಅದು ನೀವು ಸುಪ್ರೀಂ ಕೋರ್ಟ್ ಅಲ್ಲ ಎಲ್ಲಿ ಸಹ ಮತ್ತೆ ಅದಕ್ಕೆ ಮಾತಾಡ್ಲಿಕ್ಕೆ ಅಂದ್ರೆ ಅಂತ ಒಂದು ಮಾತು. ಅಂದ್ರೆ ಅವರು ಅಷ್ಟು ಸತ್ಯ ಧರ್ಮ ನ್ಯಾಯದ ಪರಿಧಿಯಲ್ಲಿ ಇರ್ಬಿಟ್ಟು. ಈಗ ನಾನು ಅದಕ್ಕೆ ಎಷ್ಟು ಅರ್ಹ ವ್ಯಕ್ತಿ ಅಂತ ಹೇಳುವ ಬಗ್ಗೆ ನಾನು ಹೇಳಿಕ್ ಆಗುದಿಲ್ಲ. ಆಗಿನವರು ಸತ್ಯವನ್ನು ಮುಂದಿಟ್ಟುಕೊಂಡು ಹೋಗ್ಬಿಟ್ಟು, ಈಗ ಏನಂತ ಹೇಳಿದ್ರೆ ಒಂದು ಎರಡಕ್ಕೂ ಸುಳ್ಳೆ ಸುಳ್ಳು ಪ್ರಧಾನ ಸತ್ಯ ನಂತರ. ಆದ್ರೆ ನೀವು ಏನು ಮಾಡಿದ್ರೆ ಸಹ ಸತ್ಯ ಅಂತ ಹೇಳುದು ಒಂದು ದಿವಸ ಮೇಲೆ ಬರ್ತದೆ. ನೀವು ಒಮ್ಮೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಹುದು ನಿಮ್ಮನ್ನು, ಆದ್ರೆ ಕಾಲ ಸ್ವಲ್ಪ ಸಮಯದಂತ ಮೇಲೆ ನೀವು ನಿರಪರಾಧಿ ಅಂತ ಹೇಳಿ ಗೊತ್ತಾಗ್ತದೆ. ಹೇಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಅದು ಅವಲಂಬನೆ ಆಗಿ ಉಂಟು, ನೀವು ಹೇಗೆ ಇದ್ದೀರಿ ಆ ವಿಷಯದಲ್ಲಿ ಆ ವ್ಯಕ್ತಿತ್ವ ನಿಮ್ಗೆ ಹೊರಗೆ ಬಿಡ್ತದೆ. ನಾವು ಬೆಂಬಲ ಕೊಡ್ತೇವೆ. ಹೀಗೆ ಒಟ್ಟು ಏನಂತ ಹೇಳಿದ್ರೆ ಕೃಷಿಕರದ ಪರಿಸ್ಥಿತಿ ಏನು ಗೊತ್ತುಂಟ, ನಾವು ಇದನ್ನು ಮಾಡದೆ ನಮ್ಗೆ ಉಪಾಯ ಇಲ್ಲ, ನಮ್ಗೆ ಇದು ಬೇರೆ ಉದ್ಯೋಗ ಗೊತ್ತಿಲ್ಲ, ನಾವು ಇದನ್ನೇ ಬದುಕಿ ಇದ್ದೇವೆ ಅಲ್ಲ. ಹಾಗೆ ಹೇಳಿದ್ದೆ ಯಾಕೆಂತ ಹೇಳಿದ್ರೆ ನಾನು
ಈ ವಿಷಯದಲ್ಲಿ ಇದಕ್ಕೆಲ್ಲ ಬರ್ದಿಟ್ಟದ್ದು ದಾಖಲೆಗಳು ನಮ್ಮ ಹತ್ರ ಇಲ್ಲ. ಅಂದ್ರೆ ಸಾಕಷ್ಟು ಒಂದು ಅಭಿಮಾನ ಈ ಗುತ್ತಿನ ಬಗ್ಗೆ ಒಂದು ಸಾಕಷ್ಟು ಅಭಿಮಾನ. ನನ್ನ ಒಂದು ಇರಾದೇನು ಗೊತ್ತುಂಟ, ಇದನ್ನು ಉಳಿಸಲೇಬೇಕು. ಈಗ ದೇವಸ್ಥಾನ ಆಗಲಿ, ಬಸದಿ ಆಗಲಿ, ಒಂದು ಮನೆ ಆಗಲಿ, ಮೂಲ ನಿಮ್ಮ ಹಿರಿಯರಾದ ತಲೆಮಾರಿಂದ ಬಂದಂತ ಎಂತ ಒಂದು ಪದ್ಧತಿಗಳುಂಟು, ಸಾಧ್ಯವಾದಷ್ಟು ಅದನ್ನು ನಾವು ಉಳಿಸಬೇಕು ಅಂತ. ಯಾಕೆಂತ ಹೇಳಿದ್ರೆ ನೀವು ಇದನ್ನು ಉಳಿಸಿದ್ರೆ ನಾವು ಉಳಿತೀವಿ. ಈಗ ನಿಮ್ಗೆ ನೋಡಿ, ವೈನಾಡ್ ಕೇರಳದಲ್ಲಿ ಆ ನಮ್ಮನಿದ್ದು ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಏನು? ಅಷ್ಟು ರೆಸಾರ್ಟ್ ಆಗ್ಲಿಕ್ಕೆ ಕಾರಣ ಏನು? ಮನುಷ್ಯನ ಸುಖ. ಈ ಜೆಸಿಪಿಗಳು ಬಂದ ಮೇಲೆ ಇಡೀ ನಿಮ್ಮ ಭೂಮಿಗಳನ್ನು ಅದನ್ನು ಅಗ್ದ ಮೇಲೆ ಅಗ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪಾದೆಗಳು ಕಲ್ಲುಗಳು ಎಲ್ಲ ಶೇಕ್ ಆಗ್ತದೆ. ಇದು ಕಾಲಕ್ರಮೇಣ ಬಿರುಕು ಬಿಟ್ಟು ನೋಡಿ, ಇದು ಸರ್ವನಾಶ ಆಗಿ ಹೋಗ್ತದೆ. ಅಂದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಪ್ರಕೃತಿಗೆ ವಿರೋಧವಾಗಿ ಹೋಗುದು. ಕಾಡು ಕಡಿಮೆ ಆಯ್ತು, ಈಗ ಬಿಸಿಲಿನ ಜಲ ನಿಮ್ಗೆ ತಡಿಲಿಕ್ಕೆ ಆಗುದಿಲ್ಲ, ಮಳೆ ಕಡಿಮೆ ಆಯ್ತು. ಇದಕ್ಕೆ ಕಾರಣ ಏನು? ಕಾಡು ಕಡಿಮೆ ಆಯ್ತು, ಪಟ್ಟಣ ಜಾಸ್ತಿ ಆಯ್ತು, ಗದ್ದೆಗಳು ಕೃಷಿಗಳು ಕಡಿಮೆ ಆಯ್ತು. ಈಗ ಇನ್ನು ಒಂದು 25 ವರ್ಷ ಹೋದ್ರೆ ನಮ್ಗೆ ಆಹಾರಕ್ಕೆ ಏನು ಅಂತ ಹೇಳೋ ಬಗ್ಗೆ ಚಿಂತನೆ ಮಾಡಬೇಕಂತ ಪರಿಸ್ಥಿತಿ. ಅಡಿಕೆ ಇದ್ದ ಕೂಡಲೇ, ನೀವು ಅಡಿಕೆಯನ್ನು ಮಾಡಿದ ಕೂಡಲೇ ಕೈಗೆ ಹಣ ಸಿಕ್ಕಿದ್ರೆ ಭತ್ತ ಬೇಕಲ್ಲ ಸರ್, ಇದು ಊಟ ಮಾಡಲಿಕ್ಕೆ ಭತ್ತ ಬೇಕು, ಇದು ಎಲ್ಲಿಂದ ಬರ್ತದೆ? ಈಗ ಹೇಳ್ತೀರಿ ಶಿವಮೊಗ್ಗದಿಂದ ಬರ್ತದೆ, ಶಿವಮೊಗ್ಗದವರು ಯಾರು ಮಾಡದಿದ್ರೆ, ಆಂಧ್ರದವರು ಮಾಡದಿದ್ರೆ ನಾವು ಊಟ ಮಾಡುದೇನು? ಅದಕ್ಕೆ ನಾನು ಹೇಳುದಂತೇಳಿ ನೋಡಿ, ಈ ನಿಟ್ಟಿನಲ್ಲಿ ಈಗ ಸ್ವಲ್ಪ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳದ ಕಾವಂದವರು ಏನಂತ ಹೇಳಿದ್ರೆ, ಈ ಕೃಷಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಭತ್ತ ಕೃಷಿ ಮಾಡಿ, ಅದಕ್ಕೆ ಉತ್ತೇಜನ ಕೊಡ್ತಾರೆ. ನೋಡಿ, ತರಕಾರಿ ಬೆಳಿಲಿಕ್ಕೆ ಅವರು ಉತ್ತೇಜನ ಕೊಡ್ತಾರೆ. ಈಗ ಮುಂಚೆ ನಮ್ಮ ಮನೆಯಲ್ಲಿ ಎಲ್ಲ ನಾವು ಪೇಟೆಯಿಂದ ತರಕಾರಿ ತರ್ತಿರಲಿಲ್ಲ, ಎಲ್ಲ ನಾವು ಮನೆಯಲ್ಲಿ. ಈಗೇನಾಗಿದೆ ಅಂತ ಹೇಳಿದ್ರೆ, ಒಂದು ಮನುಷ್ಯನಿಗೆ ಉದಾಸೀನತೆ, ಕೃಷಿಯಲ್ಲಿ ಹಣ ಉಂಟು, ಪೇಟೆಗೆ ಹೋಗಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಮನೆಯಲ್ಲಿ ಇಟ್ಕೊಳ್ಬಹುದು. ಈಗ ಎರಡನೇದು ಕಾಡು ಪ್ರಾಣಿಗಳ ಹಾವಳಿ. ನಮಗೆ ಕೃಷಿಕರಿಗೆ ಮಾಳ ಗ್ರಾಮದಲ್ಲಿ ನೋಡಿ, ಅಲ್ಲಿ ಮುಳ್ಳೂರು ಫಾರೆಸ್ಟ್ ಗೇಟ್ನ ಹತ್ತಿರ ಕಾಟಿಗಳು ಕಾಡಿನಿಂದ ಇಳಿತದೆ, ಕಾಡು ಪ್ರಾಣಿಗಳ ಹಾವಳಿ ಉಂಟು. ನೋಡಿ, ಇತ್ತೀಚೆಗೆ ಮೊನ್ನೆ ಪೇಪರ್ನಲ್ಲಿ ಬಂತು, ಒಂದು ಆನೆ ಬಂದಿದೆ ಮಾರ್ಗಕ್ಕೆ. ಇಲ್ಲಿ ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ, ಕಾಡು ಹಂದಿಗಳದ್ದು ಕಾಟ ಉಂಟು, ನವಿಲುಗಳು ನವಿಲುಗಳದ್ದು ಜಾಸ್ತಿ, ಮಂಗಗಳು ಜಾಸ್ತಿ ಉಂಟು. ಇದರ ನಡುವಿನಲ್ಲಿ ನಾವು ಕೃಷಿಯವರು ಹೇಗೆ ಬದುಕುದು? ಮಂಗಗಳು ಬಂದ್ರೆ ಮರದಲ್ಲಿ ಒಂದು ಸಿಯಾಳೆ ಬಿಡುದಿಲ್ಲ, ನವಿಲುಗಳು ಬಂದ್ರೆ ಭತ್ತದ ಗದ್ದೆಯಲ್ಲಿ ಇದ್ದದ್ದು ಭತ್ತದ ತೆನೆಯನ್ನು ಇಟ್ಕೊಂಡು ಹೋಗ್ತದೆ, ಹಂದಿಗಳು ಬಂದ್ರೆ ಇದ್ದದ್ದು ಎಲ್ಲ ನಮ್ಗೆ ತೊಂದರೆ ಕೊಟ್ಟು ಹೋಗ್ತದೆ. ಈಗಿನ ಕಾನೂನು ಚೌಕಟ್ಟಿನಲ್ಲಿ ಕಾಡು ಪ್ರಾಣಿಗಳನ್ನು ನೀವು ಹೊಡೆಯುವಾಗಿಲ್ಲ, ಹೊಡೆದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಹಾಗಾದ್ರೆ ನಾವು ಇದನ್ನು ಉಳಿಸಿಕೊಂಡು ಹೇಗೆ ಬದುಕಬೇಕು? ಈಗ ಏನಂತ ಹೇಳಿದ್ರೆ, ಇದರಲ್ಲಿ ನಮ್ಗೆ ಎಲ್ಲ ತಿಂದು ಉಳಿದದ್ದು ಈಗ ನಮ್ಗೆ ಮನುಷ್ಯನಿಗೆ. ಆಯ್ತು ಸರ್, ಸಾಕಷ್ಟು ಒಂದು ಮಾಹಿತಿ. ಏನಿಲ್ಲ, ನೀವ್ಯಾಕೆಂತ ಹೇಳಿದ್ರೆ, ಈಗ ನಾನು ಬಹಳ ತಿಳಿದವ, ಬುದ್ಧಿವಂತ, ಕಲ್ತವಂತ, ನನ್ನ ಮನಸ್ಸಿಗೆ ತೋಚಿದ್ದನ್ನು ನಮ್ಮ ಹಿರಿಯರು ನನ್ನ ಗಮನಕ್ಕೆ ತಂದಂತ ವಿಷಯವನ್ನು ನಾನು ಮಾತ್ರ ನಿಮ್ಮ ಹತ್ರ ಹೇಳಿದ್ದೆ. ನನ್ನದು, ನನ್ನ ಮಕ್ಕಳಿಗಾಗ್ಲಿ, ಮುಂದಿನ ಪೀಳಿಗೆಯವರಿಗೆ ಸಹ ನಮ್ದು ಒಂದು ವಿನಂತಿ ಏನಂತ ಹೇಳಿದ್ರೆ, ಇದನ್ನು ಉಳಿಸಬೇಕು, ಪರಿಸರ ಉಳಿಸಬೇಕು, ಊರನ್ನು ಉಳಿಸಬೇಕು, ಗ್ರಾಮ ಉಳಿಬೇಕಾದ್ರೆ ನಮ್ಮ ಎಂಥ ಆಧುನಿಕ ಶೈಲಿಯ ಪದ್ಧತಿ ಇದ್ರೆ ಸಹ ನಮ್ಮ ಮೂಲ ಪದ್ಧತಿಯನ್ನು ನಾವು ಮರಿಬಾರ್ದು. ನಮಸ್ಕಾರ. ಅದು ಯಾಕೆಂತ ಹೇಳಿದ್ರೆ, ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಅವನಿಗೊಂದು ಗೌರವ ಕೊಟ್ಟು ಅವನನ್ನು ಮನೆಯಲ್ಲಿ ಒಮ್ಮೆ ಕುತ್ಕೊಳಿಸಿ, ನೀನು ಬಂದ ವಿಚಾರ ಏನಂತ ತಿಳಿದುಕೊಂಡು ನಿಮ್ಗೆ ಒಂದು ಬಾಯಾರಿಕೆ ಕೊಟ್ಟು ನಿಮ್ಮನ್ನು ಕಳಿಸುವ ಈ ಪದ್ಧತಿ. ಈಗ ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಮೊಬೈಲ್ ಬಂದ ಮೇಲೆ, ಈ ಆಧುನಿಕತೆ ಬಂದ ಮೇಲೆ, ಒಂದು ಮನೆಗೆ ನಿಂಟರು ಬಂದ್ರೆ ಅವನು ಟಿವಿ ಇಟ್ಟು ಸೀರಿಯಲ್ ನೋಡಿಕೊಂಡು ಕಾಲಹರಣ ಮಾಡ್ತಾನೆ, ಮೊಬೈಲ್ ಇಟ್ಕೊಂಡು ಕಾಲಹರಣ ಮಾಡ್ತಾನೆ. ನಿಮ್ಮ ಬಂದವರನ್ನು ಈ ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಿ ಉಪಚಾರ ಮಾಡುವ ಒಂದು ಇದು ಅವನತ್ರ ಇದಿಲ್ಲ, ಯಾವುದು ಸಮಯ ಇಲ್ಲ. ಏನು ಏನು ಬಂದ್ವಿ ಕೂಡ್ಲೆ ಹೇಳಬೇಕು, ಹೊರಟಾಯ್ತು. ಈಗ ನಾನು ನಿಮ್ಗೆ ಅಲ್ಲಿ ಸಿಕ್ಕಿದ ಕೂಡ್ಲೆ ನಾನು ಎಲ್ಲೇ ಹೋಗುವ ನೋಡಿ, ಅದೊಂದು ದೇವರದ್ದು ಒಂದು ಇದು ಎಂತ
ಲಿಂಕ್ ಏನಂತ ಹೇಳಿದ್ರು ನೋಡಿ, ನಿಮ್ಮ ಪರಿಚಯ ನಂಗೆ ಇಲ್ಲ, ನಾನು ಸ್ಕೂಟರ್ ನಲ್ಲಿ ನೀವು ಹೋಗುದು ನೋಡಿದೆ, ದೇವಸ್ಥಾನಕ್ಕೆ ಬಂದೆ, ನೀವು ನನ್ನನ್ನು ಭೇಟಿ ಆಡ್ರಿ, ನಾನು ಎಲ್ಲಿಗ ಹೋಗುವ, ನಿಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬರ್ಬೇಕಾದ್ರೆ ಏನೋ ನಮ್ಗೆ ನಿಮ್ಗೆ ಸಂಬಂಧ, ಏನೋ ಪ್ರೇರಣೆ, ನಿಮ್ಗೆ ಇಲ್ಲಿಗೆ ಬರ್ಬೇಕಂತೆ ಆ ದೇವರದ್ದು ಒಂದು ಪ್ರೇರಣೆ ಉಂಟು, ಪ್ರೇರಣೆ ಉಂಟು. ಹೌದೇ, ಆ ಪ್ರೇರಣೆ ಇಲ್ಲದೆ ಒಬ್ಬ ಮನುಷ್ಯ ಯಾವ ಮನೆಯ ಬಾಗಿಲಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದೇ, ಇದು ನಿಮ್ಮ ಈ ಚಾನೆಲ್ನ ಮುಖಾಂತರ ನೀವು ಈಗ ಯಾವ ವಿಷಯವನ್ನು ಬಿತ್ತರಿಸಿ ಜನಗಳಿಗೆ ಒಂದು ಅವರಿಗೆ ಎಚ್ಚರ, ಒಂದು ಎಚ್ಚರಿಕೆ ಅಲ್ಲ ಇದು, ಅವೇರ್ನೆಸ್ ಅಂದರೆ ಅವರಿಗೊಂದು ಇದು ಆಗ್ತದೆ ಯಾವುದಂತೇಳಿ, ಇದನ್ನೆಲ್ಲ ನೋಡಿಕೊಂಡು ಇದನ್ನು ಅವನು ಅರ್ಥ ಮಾಡಿಕೊಂಡು ಕೆಲವು ವಿಷಯವನ್ನು ಅವನು ತನ್ನ ಜೀವನದಲ್ಲಿ ಅಳವಡೆ ಮಾಡಿಕೊಳ್ಳಿಕ್ಕೆ ಇದೊಂದು ಉಪಾಯ ಉಂಟು. ಬೇರೆ ಬೇರೆ ನೋಡಿ, ಗುತ್ತು ಕೀತ್ ಪೆರ್ಮುಡೆ ಗುತ್ತಿನ ಬಗ್ಗೆ ಇರುವಂತಹ ಒಂದು ವಿಶೇಷವಾದ ಕೆಲವು ನೆಗೆಟಿವ್ ಅಂಶಗಳು ಇದನ್ನು ನೋಡಿದಾಗ ಅವರಿಗೆ ಸ್ವಲ್ಪ ಈಗ ಉಂಟಾ, ಈಗ ಉಂಟಾ, ಈಗ ಸಹ ಇಲ್ಲಿ ಬದುಕುತ್ತಿದ್ದಾರೆ. ನಿಮ್ಗೆ ನಾನು ಹೇಳಿದೆ, ನಾವು ಮೊದಲು ಬರುವಾಗ ಚಿಮಣಿಯಲ್ಲಿ ನಾವು ಇಲ್ಲಿ ಮನೆಯಲ್ಲಿ ಬದುಕಿದ್ದೀವಿ, ನೀವು ಎಷ್ಟು ದೊಡ್ಡ ಮನೆಯಲ್ಲಿ ಚಿಮಣಿ ಇಟ್ಕೊಂಡು ಎಷ್ಟು ಬದುಕಬಹುದು ನೀವು ಲೆಕ್ಕ ಹಾಕಿ, ಅಷ್ಟು ಕಷ್ಟದಲ್ಲಿ ನಾವು ಇಲ್ಲಿ ಮನೆಯಲ್ಲಿ ಕಷ್ಟ ಮಾಡಿದ್ದೀರಿ. ಈಗ ಎಲ್ಲ ಆಧುನಿಕತೆ ಆಗಿದೆ, ಅದು ವಿಚಾರ ಬೇರೆ. ನಾವು ಎಜುಕೇಶನ್ ಮುಗಿಸಿ ಇಲ್ಲಿ ನಾನು ಮತ್ತೆ ನನ್ನ ತಾಯಿ ಇಷ್ಟು ದೊಡ್ಡ ಮನೆಯಲ್ಲಿ ಇಬ್ಬರು ಇದ್ದದ್ದು. ಈಗ ಸಹ ಇರುವುದು, ನಾವು ಹೆಚ್ಚು ಜನ ಇಲ್ಲ. ಈಗ ನಿಮ್ಗೆ ಪರಿಸ್ಥಿತಿ ಗೊತ್ತುಂಟು, ಮಕ್ಕಳು ಉದ್ಯೋಗಕ್ಕೋಸ್ಕರ ಪರವರಿಗೆ ಹೋಗ್ಬೇಕಾಗ್ತದೆ, ಮನೆಯಲ್ಲಿ ಪ್ರಾಯದವರು ಇರುವುದು, ಮತ್ತೆ ಮನೆಯಲ್ಲಿ ಜನ ಇಲ್ಲ. ಈಗ ಎಂತ ಇದಿಲ್ಲ, ಯಾವುದು ಮುಂಚೆ ಏನಂತ ಹೇಳಿದ್ರೆ ಎಲ್ಲ ಕುಟುಂಬದವರು ಒಂದೇ ಮನೆಯಲ್ಲಿ ಅವಿಭಕ್ತ ಕುಟುಂಬ. ಈಗ ಅವಿಭಕ್ತ ಕುಟುಂಬ ಹೋಗಿದೆ. ಈಗ ಏನಂತ ಹೇಳಿದ್ರೆ ಅಣ್ಣ ತಮ್ಮ, ಅಣ್ಣ ತಂಗಿ ಇದ್ರೆ ಅಣ್ಣನಿಗೊಂದು ಮದ್ವೆ, ಅಣ್ಣನಿಗೊಂದು ಮನೆ, ತಮ್ಮನಿಗೊಂದು ಮದ್ವೆ, ತಂಗಿಗೊಂದು ಮದ್ವೆ, ಮನೆ ಒಂದು ಮನೆಯಲ್ಲಿ ನಾಲ್ಕು ಮನೆ ಒಂದು ಜಾಗದಲ್ಲಿ. ಮುಂಚೆ ಹಾಗೆಲ್ಲ, ಇದೇ ಮನೆಯಲ್ಲಿ ಒಂದು 50-100 ಮಂದಿ ಒಟ್ಟಿಗೆ ಇದ್ದು ಒಗ್ಗಟ್ಟಿನಲ್ಲಿ ಇದ್ದು ಇದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಬನ್ನಿ, ಎಲ್ಲದಕ್ಕೂ ಇಲ್ಲಿಂದ ಸಂಪರ್ಕ ಉಂಟು. ಈ ಮನೆಗೆ ಅಲ್ಲಿಗೆ ಎರಡು ತೆಂಕುಮಾಳ ಬಡಗುಮಾಳದಲ್ಲಿ ಒಂದು ನಮ್ಮ ಜಮೀನು ಉಂಟು. ಮತ್ತೆ ದೇವರಿಗೆ ದೈವಲಕ್ಕೆ ಸಂಬಂಧಪಟ್ಟು ನಮ್ಗೆ ಅಧಿಕಾರ ಉಂಟು. ಆಗ ಮತ್ತೊಂದು ಅವರೊಂದು ಹೇಳಿದ್ರು, ಅಲ್ಲಿ ಒಂದು ಹೌಟಲ್ಲಯ ಅಂತ ಹೇಳುವ ಒಂದು ದೈವ ಕೆರುವಾಶೆಯಿಂದ ಬಂದು ಅದೊಂದು ಬಹಳ ವಿಜೃಂಭಣೆಯಿಂದ ಒಂದು ನೇಮನ ಇರ್ತದೆ. ಆ ಹೌಟಲ್ಲಯನ ಮನೆತನಕ್ಕೆ ಸಂಬಂಧಪಟ್ಟ ವ್ಯಕ್ತಿಯವರೇ ಈ ಮನೆಯವರು, ಮೂಲ ಮನೆಯವರು. ಅವರು ಅಲ್ಲಿ ಇದ್ದಾರೆ, MP ರತ್ನಾಕರ್ ರೆಡ್ಡಿ ಅಂತ ಹೇಳಿ. ಅವರ ಪಾಲಿಗೆ ನಮ್ಮ ಒಳಗೆ ಜಾಗ ವಿಭಾಗ ಆಗುವಾಗ, ಈ ಮನೆಯಿಂದ ಜಾಗ ವಿಂಗಡ ಆಗುವಾಗ, ಬಸದಿ ಆದಿನಾಥ ಸ್ವಾಮಿ ಬಸದಿ, ಉಬ್ಬರಾಲು ಆದಿಬ್ರಹ್ಮನಾಥೇಶ್ವರ ದೇವಸ್ಥಾನ, ಈ ಮನೆ ನಮ್ಮ ಪಾಲಿಗೆ ಬಂತು. ಈ ಹೌಟಲ್ದಾಯ ಅಂತ ಹೇಳುವ ಆ ದೈವ ನನ್ನ ಅಜ್ಜ, ಅವರ ಅಜ್ಜ MP ರತ್ನಾಕರ್ ಅವರ ಪಾಲಿಗೆ ಹೋಯಿತು. ಈಗ ಅಲ್ಲಿ ಒಂದನೇ ಮನೆ ಅವರದ್ದು, ಕೂಡಬೆಟ್ಟು ಅಂತ ಗೊತ್ತು, ಒಂದನೇ ಮನೆ ನನ್ನ ಅಜ್ಜದ್ದು, ಅಲ್ಲಿದ್ದು ದೈವಾಲಯದ್ದು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಮನೆ ಅದು. ಅದು ಈಗ ಶಿಷ್ಯಭಟ್ರು ನಿಮ್ಗೆ ಹೇಳಿದ್ರು, ಭಾರಿ ಹರಕೆ ಬಾಳ್ತದೆ, 4-5 ಲಕ್ಷ ರೂಪಾಯಿ ದೈವಕ್ಕೆ ಇದಾಗ್ತದೆ, 2 ದಿನ ಬಹಳ ಗೋಜಿಯಲ್ಲಿ ನೇಮ ಆಗ್ತದೆ ಅಂತ ಹೇಳಿ. ಎಲ್ಲಿ ತನಕ ಅಂತ ಹೇಳಿದ್ರೆ, ದೇವರಿಗಿಂತ ದೊಡ್ಡ ಶಕ್ತಿಯಲ್ಲಿ ದೈವೋತ್ತರ ಉಂಟ ಅಂತ ಹೇಳುವ ಬಗ್ಗೆ ನಡೀತದೆ. ಈಗ ದೇವರಿಗೆ ಸಮೇತ ಒಂದು ಜಾತ್ರೆ ಮಾಡುವಾಗ ಒಂದು 5 ಲಕ್ಷ ಬರ್ಲಿಕ್ಕೆ ಇಲ್ಲ ಜನರದ್ದು ಒಂತಿಗೆ. ಅಲ್ಲಿ 2 ದಿನದಲ್ಲಿ 5 ಲಕ್ಷ ರೂಪಾಯಿ ಅಲ್ಲಿ ಹರಕೆ ಬಿದ್ದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಲಕ್ಷ ರೂಪಾಯಿ ಬ್ಯಾಂಕಿನಲ್ಲಿ ಇರ್ತಾರೆ. ಹಾಗಾದ್ರೆ ಇದು ಯಾಕೆ ನಿಮ್ಮ ಹತ್ರ ನಾನು ಹೇಳಿದಂತ ಹೇಳಿದ್ರೆ, ನೀವು ದೇವರಾಗಲಿ ದೈವವನ್ನಾಗಿ ಹತ್ತಿರದಿಂದ ಸಂಪರ್ಕ ಸಂಬಂಧ ಮಾಡಿ ನೀವು ನಿಷ್ಠೆಯಿಂದ ಹಿರಿಯರು ಒಂದು ಹಾಕಿಕೊಂಡ ದಾರಿಯಲ್ಲಿ ನೀವು ನಡೆದ್ರೆ ಇದು ಎಲ್ಲ ಸರಿಯಾಗಿ ಸತ್ವವಾಗಿ ನಡೀತದೆ. ಅಲ್ಲೂ ಅಲ್ಲಿ ದೇವಸ್ಥಾನದಲ್ಲಿ ಸಿಕ್ಕಿದ್ವಿ, 2 ಕಲ್ಲಲ್ಲ ಸರ್. ಇದು ನೋಡ್ಲಿಕ್ಕೆ ಹೋದ್ರೆ ಸೋಡದ ಬಾಟ್ಲಿಯ ಒಂದು ಕಲ್ಲು ನೋಡಿದ್ದೀರಾ? ಹಾಗೆ ಉಂಟು. ಇದು ನೋಡ್ಲಿಕ್ಕೆ ಹೋದ್ರೆ ಒಂದು ಈಶ್ವರನ ಕಲ್ಲು, ಒಂದು ದುರ್ಗೆ ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಉಂಟು. ದಿನಂಪ್ರತಿ ಅದಕ್ಕೆಲ್ಲ ಜಲಾಭಿಷೇಕ ಎಲ್ಲ ಮುಂಚೆ ಎಲ್ಲ ಮಾಡ್ತಿದ್ರು. ನಿಮ್ಮ ಹತ್ರ ಒಂದು ಉದಾಹರಣೆ ಹೇಳಿದ್ರು,
ನೋಡಿ ಇದು ನೋಡಿ ಇವರು ಬಂದದ್ದು ನಾಗಸಾಧು, ಅವರು ನಾಗಸಾಧುಗಳು ಭೂಮಿಗೆ ಬಂದ ಭೂಮಿಗೆ ಬಂದದ್ದು ಅವರಾಗಿ. ಹಾ, ಅವರು ಬಂದು ನಮ್ಗೆ ಒಳ್ಳೇದಾಗಿದೆ, ಯಾಕಂತ ಹೇಳಿದ್ರೆ ಅವರನ್ನು ಅಷ್ಟು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹಾ, ದೊಡ್ಡ ವಿಷಯ ಅದು. ಹೌದೇ, ಈ ಲೆಕ್ಕ ಹಾಕಿ ಅವರೆಲ್ಲ ಬರುವಂತದ್ದಲ್ಲ ನೋಡಿ. ಇದೆಲ್ಲ ನಾವು ದೇವಸ್ಥಾನದ ಬಗ್ಗೆ ಇಲ್ಲಿಯ ಮನೆಯಲ್ಲಿ ಊರಿನವರನ್ನ ಕರೆದು ಎಲ್ಲ ನಾವು ಮುಂಚೆ ಎಲ್ಲ ಮೀಟಿಂಗ್ ಮಾಡಿ ಹೇಗೆ ಮಾಡಬೇಕು ಎಂತ ಎಲ್ಲ ನಾವು ಮಾಡಿದ್ದೇವೆ ನೋಡಿ. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ನೋಡಿ. ಊರಿನವರನ್ನೆಲ್ಲ ಕರೆದು ಒಂದು ಕಮಿಟಿ ಎಲ್ಲ ಮಾಡಿದ್ದೇವೆ ಅಲ್ಲಿ ದೇವಸ್ಥಾನದಲ್ಲಿ. ಹಾ, ಆನಂತರ ಹೇಳ್ತೇನೆ ನೋಡಿ. ಇವರು ನೋಡಿ, ಇದು ಈಗ ಪ್ರಸ್ತುತ ಆದಿ ಬ್ರಹ್ಮನಾಥೇಶ್ವರ ದೇವರು ಇರುವುದು. ಈಗ ಈಗಲ್ಲ, ಇದು ಈಗ ಭಿನ್ನ ಆಗಿದೆ. ಭಿನ್ನ ಆಗಿದೆ ಅಂತ ಹೇಳಿದ್ರೆ ಅದೊಂದು ಬೆರಳು ತುಂಡಾಗಿದೆ. ಇದು ಈಗ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ನಾವು ವಸ್ತು ಮೂರ್ತಿ ಮಾಡಬೇಕು. ಇದಕ್ಕಿಂತ ಮುಂಚೆ ಇದ್ದದ್ದು ಈಶ್ವರ. ಈಶ್ವರ ಇದು ಈಗ ಆದಿ ಬ್ರಹ್ಮನಾಥೇಶ್ವರ ಕುದುರೆ ಮೇಲೆ ಕೂತ್ಕೊಳ್ಳುವಂಥದ್ದು ನೋಡಿ. ಇಲ್ಲಿ ನೀವು ನೋಡಿಲ್ಲ ಹಾಗೆ ನೋಡಿ. ಇದು ಈಗ ಈ ಮೂರ್ತಿಯನ್ನು ನೀವು ನೋಡಿದ್ದೀರಿ, ಇದು ಅಲ್ಲಿಗೆ ಸಂಬಂಧ ನೋಡಿ. ಈ ಜನದ ಇವರು ಬೆಳ್ಮಣ್ಣು ಅಲ್ಲಿ ಒಂದು ಪಂಚಮಹಾಶಕ್ತಿ ದೇವಸ್ಥಾನ ಉಂಟು. ಇವರು ಅಲ್ಲಿದ್ದು ಜೋಶರು, ಇವರು ಪ್ರಶ್ನೆ ಎಲ್ಲ ಮಾಡ್ತಾರೆ. ಇವರ ಮುಖಾಂತರ ಈಗ ಅದಕ್ಕೊಂದು ಚಾಲನೆ ಸಿಕ್ಕಿದೆ. ಆ ನಂತರ ನೋಡಿ, ಇದೆಲ್ಲ ಅಲ್ಲಿ ಮುಂಚಿದ್ದು ಎಲ್ಲ ಇದೆ ನೋಡಿ. ಇದು ಅದೇ ಈಗ ಅಲ್ಲಿದ್ದು ನೀವು ಮನೆಯೊಳಗೆ ಇದು ಮೂರ್ತಿ ನೋಡಿದ್ದಾರೆ ನೋಡಿ. ಇದು ಎರಡು ಸಿರಿಗಳದ್ದು ನೋಡಿ, ಮರದ್ದು. ನೀವು ಅಲ್ಲಿ ನೋಡಿ, ಫೋಕಸ್ ಮಾಡಿದ್ದೀರಿ, ಫೋಕಸ್ ಮಾಡಿದ್ದೀರಿ ನೋಡಿ. ಇದೆಲ್ಲ ಮಾಡಿದ್ದೀರಿ ನೋಡಿ, ನಾಗನ ಕಲ್ಲೆಲ್ಲ ಮಾಡಿದ್ದೀರಿ ನೋಡಿ. ಆ MLA ಸಮೇತ ನಮ್ಗೆ ಬಂದಿದ್ದಾರೆ ಅವತ್ತು. ಅವತ್ತು ಬಂದಿದ್ದಾರೆ, ಕಾರ್ಯಕ್ರಮಕ್ಕೂ ಬಂದಿದ್ದಾರೆ. ಬಂದು ಅವ್ರು ಹೇಳಿದ್ದಾರೆ ಇದೊಂದು ಆಗ್ಲೇಬೇಕು ಕಿರಣ್ ರೇ. ಸರಕಾರದ ಮಟ್ಟಿನಲ್ಲಿ ನಾನು ಎಂತ ಸಹಕಾರ ಮಾಡ್ತೇನೆ, ಗೌರ್ಮೆಂಟ್ ಇರ್ಲಿ ಇರ್ಲದೇ ಇರ್ಲಿ ನಾನು ಮಾಡ್ತೇನೆ ಅಂತ ಹೇಳಿ ನಮ್ಗೆ ಒಂದು ಮಾತು ಕೊಟ್ಟಿದ್ದಾರೆ.